ಬಡ ಪ್ರಜೆಗಳ ನೆಮ್ಮದಿಗಾಗಿ ಬೊಕ್ಕಸದ ದ್ರವ್ಯವನ್ನೆಲ್ಲ ವ್ಯಯ ಮಾಡಿದ್ರು, ಅವರ ಕಷ್ಟಗಳು ಪರಿಹಾರವಾಗಲಿಲ್ಲ. ರಾಜ್ಯವು ಸುಭಿಕ್ಷವಾಗಿರಲೆಂದು ಹಾಗಲಿರಲು ಶ್ರಮಪಟ್ಟರು, ವ್ಯರ್ಥವಾಗಿದೆಯಲ್ಲ. ಇದಕ್ಕೇನು ಮಾಡುವುದು? ವಿಧಿ ಬರದ ಬರಹವ ತಪ್ಪಿಸಲು ಹರಿಹರ ಬಿರಂಚಾದಿಗಳಿಗಳವೆ. ನಮ್ಮ ಪಾಡೇನು ಅಣು ರೇಣು ತೃಣಕಾಷ್ಟವು ಸಹ ಅವನ ಅಪ್ಪಣೆ ಇಲ್ಲದೆ ಚಲಿಸಲಾರದು ಮಹಾರಾಜ. ಇದು ವಿಧಿ ನಿಯಮ. ವಿಧಿ ವಿಧಿ, ಲಕ್ಷೋಪಲಕ್ಷ ಜನರು ಆಹಾರವಿಲ್ಲದೆ ಉಪವಾಸದಿಂದ ಸಾಯುತ್ತಿರುವುದು, ಕೆಲವರು ಮಾತ್ರ ಮೃಷ್ಟಾನ್ನವನ್ನು ಉಂಡು ಪೀತಾಂಬರವನ್ನು ಉಟ್ಟು ಆನಂದದಿಂದ ಮೆರೆಯುತ್ತಿರುವುದು, ಹಲವಾರು ಬಡಜೀವಿಗಳು ಕಷ್ಟಕಾರ್ಪಣ್ಯದಿಂದ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿರುವುದು, ಕೆಲವರು ಮಾತ್ರ ಸುಖದ ಸಜ್ಜೆಯಲ್ಲಿ ಬೊಜ್ಜು ಬೆಳೆಸುತ್ತಿರುವುದು, ಇದು ವಿಧಿ ನಿಯಮ. ಅಯ್ಯೋ, ದೇವರ ಸೃಷ್ಟಿಯಲ್ಲಿಯೂ ಇಷ್ಟೊಂದು ಪಕ್ಷಪಾತವೇ ಮಹಾರಾಜ? ಪಾಪ ಪುಣ್ಯಗಳಿಲ್ಲದೊಡೆ ಕೆಲರ್ ಭೃತ್ಯರ್ ಭೂಪತಿಗಳು ಪುಟ್ಟಲದೇಕೆ? ಅವಶ್ಯ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ. ಮನುಷ್ಯ ವಿಧಿಯ ಕೈಗೊಂಬೆ. ಇದನ್ನು ಪರೀಕ್ಷಿಸೋಣವೇ? ಅಗತ್ಯವಾಗಿ. ಸ್ವಾನುಭವವೇ ಮಿಗಿಲಾದದ್ದು. ಹಾಗಾದರೆ ಕೊಡೋಣವೇನು? ಧಾರಾಳವಾಗಿ ಆಗ್ಬೋದು. ಗ್ರಹಚಾರವೇ, ಎಲ್ಲ ಬಿಟ್ಟು ನನಗೆ ಇದು ಸಿಕ್ಕಬೇಕೆ? ಯಾರೇ ಯಾದು? ಅಯ್ಯೋ, ಒಂಟಿ ಬ್ರಾಹ್ಮಣ, ಸಾಲದ ಕುಂಬಳಕಾಯಿ ಬೇರೆ. ಚೇ, ಇವತ್ತಿನ ವ್ಯಾಪಾರವೇ ಹಾರು. ಏನ್ ಹೇಳ್ದಕ್ಕೆ? ಇದೇನ್ ಛತ್ರವೋ ಚಾವಡಿಯೋ? ಮನೆ ಮುಂದೆ ಬಂದು ಏನು ಹೋಗಿಸ್ಕೋಬೇಡಪ್ಪ, ಕೊರೋಕಾಗಿರಲಿಲ್ಲ.
ಇದನ್ ಬೇಕಾದ್ರೆ ನೀನೇ ತಕ್ಕೋ. ನಾನು ಕುಂಬಳಕಾಯಿ ವ್ಯಾಪಾರ ಮಾಡ್ಲೆ, ಬೆಳಿಗ್ಗೆ ಹೊತ್ತು ಏರಿಲಿಂದ ಮೊದಲು ಕುಂಬಳಕಾಯಿ ಎತ್ತು. ಬೇಡಪ್ಪ ಎತ್ತು ಅಂತೇನೆ, ನೀನೇ ಹೇಳು. ನನಗ್ ಬೇಕಾಗಿಲ್ಲ, ನಮ್ಮ ಆಚೆಗೆ ಅಡಿಗೆ ಮಾಡೋದಕ್ಕೆ ಬರೋದಿಲ್ಲ. ಮೊದ್ಲು ಎತ್ತು ಕುಂಬಳಕಾಯಿ. ಏನಿಗೆ ಹೇಳಿಬಿಟ್ಟ, ಕುಂಬಳಕಾಯಿ ಬೇಸೋದೊಂದು ದೊಡ್ಡ ಕೆಲಸ ಅಲ್ವೇ? ಅದಾಗ ಬಂದಾಗ ಬಿಡೋದೆ ಕುಡಿ ಸ್ವಾಮಿ. ಮಹಾಲಕ್ಷ್ಮಿ ಬೇಡವೇ, ದಾನ ತಂದದ್ದು ಏನ್ ದೋಷವೋ, ಏನ್ ಪೀಡಿಯೋ, ಏನ್ ಪಿಶಾಚಿಯೋ ಬೇಡವೇ. ದೋಷ ಉಪ್ಪು ಹುಳಿ ಹಾಕಿದ್ರೆ ದೋಷ ದೋಷ ಎಲ್ಲ ಹಾರೋಗುತ್ತೆ. ತೆಗೆದುಕೊಡಿ ಅಂದ್ರೆ ತೆಗೆದುಕೊಡಿ, ಅವರಿಗೆ ಏನಾದ್ರೂ ಕೊಟ್ಟು ಕಳಿಸಿ. ಅಷ್ಟಪುತ್ರ ಸೌಭಾಗ್ಯವದಿ ಬಾಬ. ಬೆಳಿಗ್ಗೆ ನರಿಮುಖ ನೋಡಿದ್ರಿ, ಏನು ಇಷ್ಟೇನಾ? ಮತ್ತೆಷ್ಟು? ನಮ್ಗೆ ದುಡ್ಡು ಕೊಟ್ಟು ತಗೊಳ್ಳೋ ದುರಭ್ಯಾಸವೇ ಇಲ್ಲ. ಏನೋ ಬ್ರಾಹ್ಮಣರು ಅಂತ ಕೊಟ್ಟೆ, ಹೋಗ್ರಿ. ಸರಿ, ರಾತ್ರಿ ದರ್ಶ ಆಯ್ತು ಅಷ್ಟೇನ. ಬನ್ನಿ ಅಂದ್ರೆ ಏನಾಯ್ತೆ ಏನಾಯ್ತೆ ಏನಾಯ್ತೆ? ಮುತ್ತು ಉಚ್ಚ ಉಳ್ದೂರ್ಯ ಇಲ್ಲಿ ನೋಡೆ, ಇಲ್ಲಿ ಮುತ್ತು ನೋಡೆ, ವಜ್ರ ನೋಡೆ, ಅಯ್ಯೋ ನೋಡಿ ಇಲ್ಲಿ ನೋಡಿ. ಬೇಡ ಅಂದ್ರೆಲ್ಲ ನನ್ನಿಂದಲ್ವೇ ಈ ಭಾಗ್ಯ ಸಿಕ್ಕಿತ್ತು. ಅಯ್ಯೋ ನನ್ ಚಿನ್ನ ನೋಡಿ, ವಜ್ರ ಮುತ್ತು. ಅಯ್ಯೋ ಬಾಯ್ ಬುಚ್ಚೆ, ಆಚೆ ಇತ್ತು ಮನೆ ಮನೆಯಲ್ಲ ಕೇಳ್ಯಾರು, ಎತ್ತೆ ಬೇಗ ಬೇಗ ಎತ್ತೆ. ಇವನೇ ಯಾರಪ್ಪ? ಬಾಗ್ಲಾಕೊಳ್ಳಿ ಬಾಗ್ಲಾಕೊಳ್ಳಿ. ಬಿಟ್ರೆ ಬಿಟ್ರೆ ಯಾರೇ ಯಾರು? ನಾನೇ ಅಪ್ಪ, ಕುಂಬಳಕಾಯಿ ಕೊಟ್ಟನಲ್ಲ ಬ್ರಾಹ್ಮಣ. ಕುಂಬಳಕಾಯಿ ಕೊಟ್ರೆ ದುಡ್ಡು ಕೊಟ್ಟಿಲ್ಲ ಏನೇ? ಕುಂಬಳಕಾಯಿ ಕೊಟ್ರೆ ಏನೇ ಯಾವುದು? ಆ ಕಾಯಿನಲ್ಲಿ ಕಾಯಿನಲ್ಲೇನು ದುಡ್ಡು ಕೊಟ್ಟಮೇಲೆ ಇನ್ನೇನ ಕಾಯಿನಲ್ಲಿ? ಕಾಯಿ ಅಡಿಗೆ ಮಾಡಿ ಆಯ್ತು, ಹೋಗ ಅಂತೀನಿ. ಆ ಕುಂಬಳಕಾಯಿ ಕುಂಬಳಕಾಯಿ ಏನಂತೆ? ಕುಂಬಳಕಾಯಿ ಅಂತ ಬಂದು ಕುಂಬಳಕಾಯಿ. ಆ ಕಾಯಿ ಭಾರಿ ಆಯ್ತು, ಭಾರಿ ಆಗಿದ್ದು ಅಡಿಗೆ ಮಾಡಿ ಆಯ್ತು, ದುಡ್ಡು ಕೊಟ್ಟಿದ್ದಾನೆ, ಹೋಗ ಇಲ್ಲಿ. ಅದ್ರೊಳಗೇನು? ಅದರೊಳಗಿದ್ದ ಅದ್ರೊಳಗೆ ಏನೋ ಒಂದೆರಡು, ಒಂದು ಇಲ್ಲ ಎರಡು ಇಲ್ಲ, ಹೋಗಯ್ಯ ಅಂತೀನಿ. ಮತ್ತೊಂದು ದುಡ್ಡು ಅಂತೆ? ಇಲ್ಲ ಬೇಡಪ್ಪ, ಎಲ್ಲಾನು ಇಲ್ಲ ಸ್ವಲ್ಪ ಇಲ್ಲ, ಹೋಗಯ್ಯ. ಏನೋ ಒಂದೆರಡು, ಒಂದು ಇಲ್ಲ ಹೋಗಂತೀನಿ, ಮತ್ತು ಒಂದಂತೆ ಒಂದೆರಡು ಬಿಟ್ಟಪ್ಪ ಬಿತ್ತು ಬಿತ್ತ ಬೇಸ ಹೊಟ್ಟು ಎಲ್ಲ ಸೇರಿ ಅಡಿಗೆ ಮಾಡಿಬಿಟ್ಟಿದ್ದಾಳ ನಮ್ಮಾಕೆ. ಇನ್ನೊಂದು ದಿನ ದೊಡ್ಡ ಕುಂಬಳಕಾಯಿ ತೆಗೆದುಕೊಂಡು ಬಾ, ನಿನಗೂ ಒಂದೆರಡು ಬಿತ್ತ ತೆಗೆದಿಟ್ಟಿರ್ತೇನೆ. ಈಗ ಹೋಗು ಊಟದೊತ್ತು, ಹೋಗಯ್ಯ. ಆನಂದ ಪದಮಾನಂದವೇ ತನಯನ
ಕಾಯಿಯನ್ನು ಹೊತ್ತು ಬೇಸತ್ತ ಬ್ರಾಹ್ಮಣ ಮಹಾರಾಜನಲ್ಲಿ ಮೊರೆ ಇಡುತ್ತಾನೆ. ಎಲ್ಲರಿಗೂ ಧನಕನಕ ವಸ್ತ್ರಾದಿಗಳನ್ನು ದಾನ ಮಾಡಿ ಕೊಟ್ಟು ತನಗೆ ಮಾತ್ರ ಹೊರಲಾರದಷ್ಟು ಭಾರವಾದ ಒಂದು ಕುಂಬಳಕಾಯಿಯನ್ನು ನಿತ್ಯವೂ ದಾನ ಮಾಡುವುದರ ಅರ್ಥವಾದರೂ ಏನು? ನಾನು ಮಾಡಿದ ಅಪರಾಧವೇನು? ಹಣವನ್ನು ಕೊಟ್ಟಿದ್ದರೆ ನನ್ನ ಬಡತನ ನೀಗುತ್ತಿತ್ತು. ಕುಂಬಳಕಾಯಿಯನ್ನು ಕೊಟ್ಟು ನನ್ನನ್ನು ಏಕೆ ಅಪಮಾನ ಪಡಿಸುತ್ತಿರುವೆ ಎಂದು ಮಹಾರಾಜನನ್ನು ದೂಷಿಸುತ್ತಾ ಕುಂಬಳಕಾಯಿಯನ್ನು ಕೆಳಗೆ ಬಿಸಾಡುತ್ತಾನೆ. ಕುಂಬಳಕಾಯಿ ಒಡೆದು ಹೋಗುತ್ತದೆ, ಮುತ್ತುರತ್ನಗಳು ಹೊರಚೆಲ್ಲುತ್ತವೆ. ಅವುಗಳನ್ನು ನೋಡಿದ ಬ್ರಾಹ್ಮಣ ದಿಗ್ಭ್ರಾಂತನಾಗುತ್ತಾನೆ. ಪ್ರತಿದಿನವೂ ಕುಂಬಳಕಾಯಿಯನ್ನು ಶೆಟ್ಟಿಗೆ ಅಲ್ಪ ಹಣಕ್ಕಾಗಿ ಮಾರಿ ಮೋಸ ಹೋದೆ ಎಂದು ಪ್ರಲಾಪಿಸುತ್ತಾ ಹೊರಟು ಹೋಗುತ್ತಾನೆ. ಬಡಬ್ರಾಹ್ಮಣನ ಸ್ಥಿತಿಯನ್ನು ಕಂಡು ವಿಕ್ರಮ ಚಿಂತಿಸುತ್ತಾನೆ. ಬಡತನ ಸಿರಿತನಕ್ಕೆ ಗ್ರಹಬಲವೇ ಕಾರಣವೆಂದು ರಾಜಗುರುಗಳು ಸಮಾಧಾನ ಹೇಳುತ್ತಾರೆ. ವಿಕ್ರಮ ಕೋಪದಿಂದ ಗ್ರಹಗಳನ್ನು ಅಲ್ಲಗಳೆಯುತ್ತಾನೆ. ಶನಿಗ್ರಹದ ಕ್ರೂರದೃಷ್ಟಿ ವಿಕ್ರಮನ ಮೇಲೆ ಬೀಳುತ್ತದೆ. ಹರ್ಷಚಿತ್ತರಾಜ ರಾಜದಂಪತಿಗಳು ಒಬ್ಬರನ್ನೊಬ್ಬರು ಸೋಲಿಸಬೇಕೆಂಬ ಕುತೂಹಲದಿಂದ ಚದುರಂಗ ಆಡುತ್ತಾರೆ. ವಿಕ್ರಮ ಸೋಲುತ್ತಾನೆ. ನಾನು ಸೋತಿದ್ದು ನಿನ್ನ ಚತುರತೆಗಲ್ಲ ಮಹಾರಾಣಿ, ನಿನ್ನ ರೂಪಕ್ಕೂ ಪ್ರೇಮಕ್ಕೂ ನಾನು ಯಾವಾಗಲೂ ಸೋತಿದ್ದೇನೆ ಎಂದು ವಿಕ್ರಮ ತನ್ನ ಸಂತಸವನ್ನು ವ್ಯಕ್ತಪಡಿಸುತ್ತಾನೆ. ಎಂದೂ ಸೋಲದ ತನ್ನ ಪತಿ ಇಂದು ಸೋಲಲು ಕಾರಣ ಗ್ರಹದೋಷವಿರಬೇಕೆಂದು ಮಹಾರಾಣಿ ಶಂಕಿಸುತ್ತಾಳೆ. ಗ್ರಹಗಳ ವಿಷಯವನ್ನು ಎತ್ತಿದೊಡನೆ ರಾಜನಿಗೆ ಬೇಸರವಾಗುತ್ತದೆ. ಇದನ್ನು ಕಂಡ ಚಕಿತಳಾದ ರಾಣಿ ರಾಜನ ಆಗ್ರಹಕ್ಕೆ ಗ್ರಹಗಳ ಪ್ರಭಾವವೇ ಕಾರಣವೆಂಬ ನಂಬಿಕೆಯನ್ನು ವ್ಯಕ್ತಪಡಿಸುತ್ತಾಳೆ. ಶನಿಗ್ರಹ ಬಹು ಕ್ರೂರವೆಂದು ಯಾವ ಗ್ರಹವನ್ನು ನಿಂದಿಸಬಾರದೆಂದು ಬೇಡುತ್ತಾಳೆ. ಜೀವನದ ಆಗುಹೋಗುಗಳಿಗೆ ಗ್ರಹಗಳನ್ನು ಹೊಣೆ ಮಾಡುವುದು ಮೂರ್ಖತನವೆಂದು ದುರ್ನಡತೆ ಮತ್ತು ಕೆಟ್ಟ ಮನೋಭಾವವುಳ್ಳ ಜನರೇ ರಾಹು ಕೇತು ಶನಿ ಗ್ರಹಗಳೆಂದು ಉದ್ರೇಕಗೊಳ್ಳುತ್ತಾನೆ. ನೀತಿ ನಿಯಮಗಳಿಂದ ನಡೆದುಕೊಂಡರೆ ಯಾವ ಗ್ರಹವೂ ಮಾನವನನ್ನು ಪೀಡಿಸಲಾರದು. ಮನಸ್ಸಿನ ದೌರ್ಬಲ್ಯ ಈ ಚಿಂತೆಗೆ ಕಾರಣ. ನಾನು ಸತ್ಯನಹಂದನಾಗಿ ಪ್ರಜೆಗಳನ್ನು ಪಾಲಿಸುತ್ತೇನೆ, ನನ್ನನ್ನು ಯಾವ ಗ್ರಹವೂ ಏನೂ ಮಾಡಲಾರದು ಎಂದು ಅಹಂಕಾರವನ್ನು ವ್ಯಕ್ತಪಡಿಸುತ್ತಾನೆ. ಮಾನವನನ್ನು ಪೀಡಿಸುತ್ತದೆ ಎಂದು ಹೇಳಲು ಯಾರಿಗೆ ತಾನೇ ಸಾಧ್ಯ? ಅಶ್ವಶಾಸ್ತ್ರ ಪಾರಂಗತನಾದ ವಿಕ್ರಮ ಬಹು ಸುಂದರವಾದ ಮಾಯ ಕುದುರೆಯನ್ನು ಕಂಡು ಭ್ರಮಿಸಿ ಅದನ್ನು ಏರಲು ಉದ್ಯುಕ್ತನಾಗುತ್ತಾನೆ. Thank you.
ದೈತ್ಯ ದಾನವರಿಂದಲೂ ಯಕ್ಷ ರಾಕ್ಷಸರಿಂದಲೂ ಗಂಧರ್ವ ಕಿಂಡರ
ಕೆಂಪು ಋಷಿವೆಂದಳು ಪ್ರವೇಶಿಸಲು ಆಗದು ನಮ್ಮ ಪ್ರದೇಶದಲ್ಲಿ ನರವಾಸುರಿ ಬರುತ್ತಿದೆಯಲ್ಲ ಮಗಳೇ ಇದೇನು ರಗಳೇ ಅಮ್ಮನೇ ಇದು ಮಂದು ಮಾರುತನು ತಂದು ಸುಗಂಧವಲ್ಲದೆ ಬೇರೆ ಅಲ್ಲವಮ್ಮ ತಾಯೇ ನೀ ಎನ್ನ ತಾಯೇ ಮಗಳೇ ನೀರು ಹೇಳದಂತೆ ಒಪ್ಪಿದರು ನಿನ್ನ ಕಂಚುಕವು ಸಡಿಲಾಗಿ ಪ್ರೇಮ ಕಲಶಾಗ್ರಗಳು ಮೃದುವಾಗಲು ಏನು ಕಾರಣ ಹೆಣ್ಣೆ ನಿನ್ನ ಬಾಯಲ್ಲಿ ಮಣ್ಣೆ ಚಿತ್ತದ ಒತ್ತಡದಿಂದ ನೆತ್ತಗಾದ ಮಾತ್ರಕ್ಕೆ ಚಿತ್ತದ ನನ್ನೇ ದೂರದನ್ನು ಒತ್ತಟ್ಟಿಗಿರಿಸು ಮಾತೇ ಸುಪ್ರೀತೆ ಒಳ್ಳೆಯ ಮಾತಿನಿಂದ ಸುಳ್ಳನ್ನು ಹೇಳಬೇಡ ಕಳ್ಳತನದಿಂದ ಕಳ್ಳತನದಿಂದ ಯಾರೊಡನೆ ಸರಸು ಮಾಡುತ್ತಿದ್ದೆ ಮಗಳೇ ಮುಳ್ಳಿನಂತಾಳೆ ಪ್ರಭಾಕರನ ಏ ಪ್ರಭಾಕರ ಏ ಪ್ರಭಾಕರ ಎದ್ದೇಳು ಮುಗಿಸ್ಕೊಂಡು ಎಲ್ಲ ಮನೆಗೆ ಹೋದ್ರು ಕುಂಭಕರ್ಣ ಬಿದ್ದಾಗ ಬಿದ್ದಿದ್ದಾನೆ ನಾನು ಪ್ರಭಾಕರ್ನಲ್ಲ ವಿಕ್ರಮ ಉಜ್ಜಯಿನಿ ಅರಸಮ್ಮ ಅಯ್ಯೋ ಬಂಕೆ ನಾನು ಹೆಂಗಸಲ್ಲಪ್ಪ ಗಂಡಸು ಅಲೆ ನನ್ನ ಹತ್ರನೇ ವೇಷ ಕಟ್ಬಿಟ್ಟಿಯಲ್ಲ ಸುಮ್ಮನಿರಪ್ಪ ರಾತ್ರಿ ಎಲ್ಲ ನಿದ್ರೆ ಕೆಟ್ಬಿಟ್ಟು ಬಂದಿದ್ದೀನಿ ಏನು ಬೇರೆ ಬುದ್ಧಿ ಕೆಡಿಸ್ಬೇಡ ಅರಸಂತೆ ಅರಸು ನಿಜವಾಗು ನಾನು ವಿಕ್ರಮ ಉಜ್ಜಯಿನಿ ಅರಸು ಅಯ್ಯ ವಿಕ್ರಮ ಪ್ರಭಾಕರ ಎರಡೂ ಒಂದೇ ಹೆಸರಿನಲ್ಲಿ ಏನಿದೆಯೋ ಆಗಲ್ಲಪ್ಪ ಇದೇನು ಇಷ್ಟು ದೊಡ್ಡ ಭಯ ಎಲ್ಬಿತ್ತು ಕಾಡಿನಲ್ಲಿ ಯಾರಿಗೋ ಉಪಕಾರ ಮಾಡೋಣ ಅಂತ ಹೋದೆ ಆ ಕಳ್ಳರು ಹಾಗೇಳು ಗೇಟು ಬಲವಾಗಿ ಬಿತ್ತು ಮೆದುಳು ಕೆಟ್ಟೋಗ್ಬಿಡ್ತು ಅಯ್ಯೋ ಪಾಪ ಹೇಳು 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 ಅಯ್ಯೋ ಪಾಪ ಅಲ್ಲಿ ಕೂತ್ಕೊಂಡಿರಿ ಪೈರಿಂದ ಚೆನ್ನಾಗಿ ಏಟ್ ಬಿದ್ದ್ಬಿಟ್ಟಿದೆ ಆ ತಿನ್ನೋದಿಕ್ ಬಾಳೆಹಣ್ಣು ಬಾಳೆಹಣ್ಣು ಹಾಲು ತಗೊಂಡ ಹೋಗು ಸೋಂಬೇರಿ ಬಟ್ಟೆ ಗುಚ್ಚ ಹತ್ತಿ ಬರ್ತೀನಿ ಅಲ್ಲ ನೀನು ನೋಡಿದ್ರೆ ರಾಜನ ವೇಷಕ್ಕೇನು ಚೆನ್ನಾಗೇ ಇದೆಯಾ ಆದ್ರೆ ಶಾರೀರ ಹೇಗಿದೆಯೋ ನೋಡ್ಬೇಕು ಇಲ್ಲಿ ಒಂದು ಹಾಕಿ ಬಿಸಾಕು ನೋಡೋಣ ನನಗೆ ಬಹಳ ಆಯಾಸವಾಗಿದೆ ಇನ್ನೊಂದು ದಿವಸ ಆಗ್ಲಪ್ಪ ನೋಡ್ದೋ ನೋಡ್ದೋ ತಗದ್ಬಿಟ್ಟಿಯಲ್ಲ ನಿನ್ ಬುದ್ಧಿನ ಅಲ್ಲ ಸಣ್ಣ ಹಾಲು ಕೊಟ್ಟು ಋಣ ತೀರಿಸ್ಬೇಕನ್ನು ಮಮತೆ ಬೇಡವಾ ಬಡ್ಡಿ ಮಗಂದು ಒಂದು ಹೊಯ್ ಅಂದ್ರೆ ಆಯ್ತಪ್ಪ ಮುಗೀತು ಕೇಳ್ತಾ ಏನೋ ಮಹಾ ನಾದೋ ಪಾಸನಯ್ಯೇ ನಾದೋ ಪಾಸನಯ್ಯೇ ನರರಿಗೆ ನಾದೋ ಪಾಸನಯ್ಯೇ ನರರಿಗೆ
ನರರಿಗೆ ನಾದೋ ಪಾದವೇ ನರರಿಗೆ ಆಧಾರವ ಶುಭ ಸಾಧನೆಗೆ ನಾದೋ ಪಾದವೇ ನರರಿಗೆ ಆಧಾರವ ಶುಭ ಸಾಧನೆಗೆ ನಾದೋ ಪಾದವೇ மதி அரசி அதரு சுதகிதபிதபமதபமகரிகமேத மாபதனி பதனிதப மனிதப மதப மகரிகம வேதகள ಏನಿದು ಮನವಂತೆ ಸಂತೋಷಿಸಿದ್ಯಾ? ಇದನ್ಯಾರ ಇವನ ರಾತ್ರಿ ಯಾಕೆ ಕಟ್ಟಿದ್ದೆ ಮಾವ? ಬರ್ತಾ ಇದ್ದಾಗ ದಾರಿಯಲ್ಲಿ ದಿಕ್ಕು ದೇಸಿಯಿಂದೆ ಬಿದ್ದಿದ್ದ ಪಾಪ, ನಾನು ಕರ್ಕೊಂಡು ಬಂದೆ. ಅದಕ್ಕೆ ನಾನೇನ್ ಮಾಡ್ಬೇಕಂತೆ? ಮನೇಲಿ ನೀನೊಬ್ಬ ಉಂಟಾಡಿ ಬಿಟ್ಟೆ, ಇರೋದು ಸಾಧ್ಯನೋ? ಜೊತೆ ಕರ್ಕೊಂಡು ಬಂದಿದ್ಯಾ, ಬಿಟ್ಟಿಗೆ ಹೋಗಕ್ಕೆ? ಯಾರಿಯಾ ನೀನು? ಅಯ್ಯ, ನಾನು ಅದೆಲ್ಲ ವಿಚಾರಿಸಿದ್ದೀನಿ ಮಾವ, ನಾನೇನು ಅಷ್ಟು ಮುಟ್ಟಾಳ್ನಲ್ಲ. ಅದಿರ್ಲಿ ಮಾವ, ಪ್ರಭಾಕರ ಹಾಡಿದ್ ಕೇಳಿಲ್ವಾ? ಎಷ್ಟು ಚೆನ್ನಾಗಿ ಅಂತ ಹಾಡ್ತಾ ಇದ್ದ. ಹ್ಮ್, ನಾನ್ ಕಾಮಿನಿನ್ ಮದುವೆ ಮಾಡ್ಕೋಬೇಕಾದ್ರೆ ಅವಳಿಗೆ ಇದೆಲ್ಲ ಬರಲೇಬೇಕು, ಪ್ರಭಾಕರ್ನೇ ಹೇಳ್ಕೊಡ್ಬೇಕು. ಅಲ್ಲೇನಕ್ಕ ಹೇಳಕ್ಕ ಹೇಳಕ್ಕ ಅಂದ್ರೆ ಹೇಳಕ್ಕ ಬಂಗಾರು ಹೇಳ್ತಾನಲ್ಲ, ಇರ್ಲಿ ಅಂದ್ರೆ. ಏ ಕಾಮಿನಿ, ಏನ್ ಹೇಳ್ಬಿಟ್ಕಣಿ ಅಂತ ನೋಡ್ತಾ ನಿಂತಿದ್ಯಾ? ರಾತ್ರೆಲ್ಲ ಕುಣ್ಬಿಟ್ಟು ಬಂದಿದ್ದೀನಿ, ಒಳಗೆ ಹೋಗಿ ಸ್ವಲ್ಪ ಬಿಸಿ ಕಾಯ್ಸಿ ಹೋಗು. ಕಾಯಿಸ್ತಾರೆ, ಬಿಟ್ಬಿಟ್ಟಾರೆ. ಪ್ರಭಾಕರ ಎದ್ ಬಾರೋ ಒಳಗೆ. ಒಳ್ಳೆ ವೀರರು, ಜನ್ಮ ಬಿತ್ತ ಮಾತೆ, ತಾಯ್ನಾಡು ಆಳುವ ದೊರೆ ಪ್ರಾಣಕ್ಕೆ ಸಮಾನವಲ್ಲವೇ? ಎಲ್ಲಿ ನಿಮ್ಮ ರಾಜಭಕ್ತಿ? ಮಹಾರಾಜರು ಕಾಣದಾಗಿ ಇಷ್ಟು ದಿವಸವಾದ್ರೂ ನೀವು ಮಾತ್ರ ಸುಖವಾಗಿ ಉಂಡು ಬಿಟ್ಟು ಆನಂದದಿಂದಿರುವರಿ. ಮಹಾರಾಜರನ್ನು ಕಂಡು ಹಿಡಿದು ನನ್ನ ದುಃಖನ ತೀರಿಸುವರು ಯಾರು?
ನಿಮ್ಮ ಮೌನವು ಸಂದೇಹಾಸ್ಪದವಾಗಿದೆ. ಮಹಾರಾಣಿ ಕೋಪದಲ್ಲಿ ಕಾಯ ತಿಳಿಯದು, ದಾಹದಲ್ಲಿ ಚೀಲ ತಿಳಿಯದು, ಸೈರಿಸಿ ಎಲ್ಲೆಲ್ಲಿ ಹುಡುಕಿದರೂ ಸಿಗಲಿಲ್ಲ. ಹೌದು ಮಹಾರಾಣಿ, ಕಳಿಂಗ ದೇಶವೆಲ್ಲ ಕಲಕಿ ನೋಡಿದೆವು, ದಕ್ಷಿಣ ದೇಶವೆಲ್ಲ ಅರಿಸಿ ನೋಡಿದೆವು, ಎಲ್ಲೂ ಸಿಗಲಿಲ್ಲ. ಸಿಗಲಿಲ್ಲ, ಸುಳುವಿಲ್ಲ. ಏನು, ಎಲ್ಲರೆದರಿನಲ್ಲಿಯೂ ಕುದುರೆ ಮೇಲೆ ಕುಳಿತು ಹೊರಟ ನನ್ನ ಪ್ರಭು ಎಲ್ಲಿಯೂ ಸಿಗಲಿಲ್ಲವೆಂದು ಹೇಳುವುದು ಹಾಸ್ಯಾಸ್ಪದ. ಭೂಮಿ ಬಾಯ್ಬಿಟ್ಟು ನುಂಗಿತೆ, ಇಲ್ಲವೇ ಆಕಾಶದಲ್ಲಿ ಹಾರಿ ಕಣ್ಮರೆಯಾದರೆ? ಸೇನಾಧಿಪತಿ, ಇದಕ್ಕೆಲ್ಲ ನೀನೇ ಕಾರಣ. ಮಹಾರಾಜರು ಹೊರಟ ಕೂಡಲೇ ಅಂಗರಕ್ಷಕರನ್ನು ಕಳುಹಿಸಬೇಕಾಗಿತ್ತು. ನನ್ನ ಎದುರಿನಲ್ಲಿ ನಿಲ್ಲಬೇಡಿ, ಮಹಾರಾಜರನ್ನು ಕರೆದುಕೊಂಡು ಬರೆದಿದ್ರೆ ನಿಮ್ಮೆಲ್ಲರಿಗೂ ದಂಡನೆ ಆದೀತು. ಕೆಂದಾವರೆಯಂತೆ ಕಣ್ಣುಗಳು, ವಿಶಾಲವಾದ ಹಣೆ, ಸಂಪಿಗೆ ಎಸಳಿನಂತಹ ಮೂಗು, ಕನ್ನಡಿಯಂತೆ ಮಿರುಗುವ ಕೆನ್ನೆ, ಮುತ್ತಿನಂತಹ ಹಣ್ಣುಗಳು, ಅಗಲವಾದ ಎದೆ, ನೀಳವಾದ ಕೈಗಳು, ಇವೆಲ್ಲ ಸಾಮುದ್ರಿಕ ಲಕ್ಷಣಗಳು. ಈಗೇಕ ಪ್ರಸ್ತಾಪ ಇದು ನೋಡು. ಇಲ್ಲ, ನನ್ನನಿಸಿನ ಸಮಾಧಾನಕ್ಕೆ. ಪರದೇಶಿಯಾಗಿ ಬಂದವನು ಎಷ್ಟು ದಿವಸ ಇಲ್ಲಿರೋಕ್ ಸಾಧ್ಯ? ಇಂದಾದ್ರೂ ಒಂದು ದಿನ ಎಲ್ಲವನ್ನೂ ಬಿಟ್ಟು ಹೋಗಲೇಬೇಕಲ್ಲವೇ? ಇಲ್ಲಿರ್ಲಿಕ್ಕೆ ಯಾವ ಆತಂಕವೂ ಇಲ್ಲವಲ್ಲ? ಆತಂಕವೇನೂ ಇಲ್ಲ, ಆದರೆ ಭವಿಷ್ಯ ಬಲ್ಲವರು ಯಾರು? ಮನುಷ್ಯ ವಿಧಿಯ ಕೈಗೊಂಡು. ವಿಧಿ 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 ಕೇಳಿ ಕೇಳಿ ಸಾಕಾಯ್ತು. ನೀವು ಇಲ್ಲಿಗೆ ಬಂದಿದ್ದು ನನ್ನ ವಿಧಿ ಅಂತ ತಿಳಿಯಿರಿ. ನಿನಗೇಕಂದ್ರೆ ಚಿಂತೆ? ಅದು ಅದು ನಂತಿದ್ದಿರಲ್ಲ, ಏನು ನನ್ನ ಮೇಲಿನ ಮಮತೆ ಇರಬಹುದು. ಮಮತೆ ಸರಿ, ಮುಖ್ಯವಾಗಿ ಸರಿ ಸರಿ, ನನಗೆ ಕೆಲಸವಿದೆ. ಸಿಕ್ಕಾಪಟ್ಟೆ ಅಂದ್ರಲ್ಲ, ನನ್ನ ಏನು ಅಂತ ತಿಳ್ಕೊಂಡಿದ್ದಾರೆ ಇವರು? ನನ್ನ ಯೋಗ್ಯತೆ ಸ್ವಲ್ಪನೂ ಇವರಿಗೆ ಗೊತ್ತಾಗಿಲ್ಲ. ನನಗ್ ಕೋಪ ಬಂದ್ಬಿಟ್ರೆ ನನ್ನ ಯೋಗ್ಯತೆ ನನಗೇ ತಿಳಿಯೋದಿಲ್ಲ. ನೀನೇ ಶನಿ ಅಂದ್ರಲ್ಲ, ಏನ್ ಮಾಡ್ಲಿ? ನನ್ನ ಮಹಾರಾಜ ನನ್ನ ಮಿತ್ರ ಇದ್ದಿದ್ರೆ ನೋಡ್ತಿದ್ದೆ ನನ್ನ ಪೌರುಷನ. ಏನ್ರಿ ಈಗ ಬಂದ್ಬಿಡ್ತಾ ಇದ್ದೀರಾ? ನೋಡ್ರಿ ರಾಜಗುರು, ನೀನೇ ರಾಜನ ಪಾಲಿಗೆ ಶನಿ ಅಂದ್ರಲ್ಲೇ. ಆಗ್ಲಿ, ಮಹಾರಾಜ ಎಲ್ಲೇ ಇರ್ಲಿ, ಅವನ್ನ ಹುಡುಕೊಂಡು ಕರ್ಕೊಂಡು ಬರುವವರೆಗೂ ಈ ಅರಮನೆಗೂ ಈ ಊರಿಗೂ ಕಾಲಿಡೋದಿಲ್ಲ, ಇದೇ ನನ್ನ ಶಬ್ದ. ನೀನ್ ಮಾತ್ರ ಮಹಾರಾಣಿನ ಸಂತೈಸ್ತಾ ಇಲ್ಲ ಇರು, ನಾನು ಬೇಗ ಬಂದು ಬಿಡ್ತೀನಿ. ನಾನಿರೋದಿಲ್ಲ, ನಾನು ಬರ್ತೀನಿ. ನೋಡು ನಾನು ಎಲ್ಲೆಲ್ಲಿ ಹೋಗ್ತೀನೋ ಏನ್ ಮಾಡ್ತೀನೋ ಬೇಡ ಚಿನ್ನ. ಅದು ಅಲ್ಲದೆ ಕಾಡು ಬೀಡು, ಬೆಟ್ಟ ಗುಡ್ಡ, ಹಳ್ಳ ಕೊಳ್ಳ, ಗಾಳಿ ಮಳೆ ನನ್ನಿಂದ ಆಗೋಲ್ಲ. ಏನೇ ಇರೋಕೆ ನಾನೇನ್ ಮಾಡ್ಲೆ? ಏನ್ ಮಾಡ್ಬೇಡಿ, ಬನ್ನಿ ನನ್ನ ಜೊತೆಗೆ ಹೋಗೋಣ. ಅಯ್ಯೋ ಸರಿನಾ 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 ಅಯ್ಯೋ ಈ ಆಟ ಸಾಕ್ರೆ, ಬೇರೆ ಆಟ ಆಡೋಣ. ಹೋಗೆ, ನನ್ನ ಆಟ ಆಡ್ಬೇಡ. ಬೇಡ್ವೆ, ನಾಳೆ ಆಡೋಣ. ಹಾಗಾದ್ರೆ ಹಿಡಿ ಆಟ ಆಡೋಣ. ನೀ ಹಿಡಿಬೇಕು, ನಾವಲ್ಲ ನೀ ಹಿಡಿ, ನೀನೇ ಹಿಡಿ, ನಾವಲ್ಲ ನೀ ಹಿಡಿ. ಸರಿ ಸರಿ. ಕುಂಟಿ
ಓಹೋ ನೀನ ಮಾವ? ಹ್ಮ್ ನಾನೇ. ಯಾಕೆ ಚಟ್ಟಾಯ್ತು ಬಾಸ ತೆಗಿಯೋಕೆ? ಸುಮ್ಮನೆ ಮಾವ. ಅಕ್ಕ ಎಲ್ಲಿ? ಮದ್ವೆಗೆ ಹೋಗಿದ್ದಾರೆ. ಮಾವ ಸಂತೆಗೆ ಹೋಗಿದ್ದಾರೆ. ಸರಿ ಮತ್ತೆ ಪ್ರಭಾಕರ್ನು ಇಲ್ಲ ಅಂತ ಹೇಳು. ಯಾರು ಇಲ್ಲ ಅಂದ್ರೆ? ಹಾಗಾದ್ರೆ ನೀವು ಒಬ್ಬನೇ ಇದೀಯಾ? ಓ ಒಳ್ಳೆ ಸಮಯ ಬಾಂದ್ರೆ. ಏ ಬಾಂದ್ರೆ, ಏ ಬಾಂದ್ರೆ ಬರ್ತಾರೆ ಬಾಂದ್ರೆ. ಅಲ್ಲೆಲ್ಲಿ ಹೋಗ್ತಿದ್ಯಾ? ಬಾ ಉಯ್ಯಾಲೆ ಮೇಲೆ ಕೂತ್ಕೊಳ್ಳೋಣ. ಬರ್ತೀನಿರು ಮಾವ. ಬಾ ಅಂದ್ರೆ ಬರ್ಬೇಕಪ್ಪ, ನಾವಿಬ್ರೆ ತಾನೇ ಇರೋದು. ಬಾ. ಯಾಕೆ ಮಾವ? ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ಳೋಣ. ಬಾ ಕೂತ್ಕೊಂಡೆ. ಏನ್ ಹೇಳು ಮಾವ? ಅಲ್ಲ, ಮದ್ವೆ ಆದ್ಮೇಲೆ ನನ್ ಪಕ್ಕದಲ್ಲಿ ತಾನೇ ನೀ ಕೂತ್ಕೋಬೇಕು. ಮನೆಯಲ್ಲಿ ದೊಡ್ಡವ್ರು ಯಾರು ಇಲ್ದ ಇದ್ದಾಗ ಹೀಗೆಲ್ಲ ಆಡ್ಬಾರ್ದು ಮಾವ. ಕಣಿ, ಇದೇನು ಕಚ್ಚುತ್ತೆ? ತಿಗ್ನೆ ಇರ್ಬೇಕು ಮಾವ. ಆ ತಿಗ್ನೆ ಒಳ್ಳೆ ಸಮಯದಲ್ಲಿ. ಕಾಮಿನಿ, ನಾವಿಬ್ರೆ ಬೈರೋದು. ಇಬ್ರೆ ಇರೋದು ಅಂದ್ರೆ ಇದೇನು ಏಟ್ ಬಿದ್ದಾಗಾಯ್ತಲ್ಲ. ಅದು ಸರ್ಪಣಿ ಇರ್ಬೇಕು ಮಾವ. ಅಯ್ಯೋ, ಆ ಸರ್ಪಿ ಬೆಂಕಿ ಹಾಕ. ನಮ್ಮ ಮಧ್ಯದಲ್ಲಿ ಈ ಸರ್ಪಿ ಬೇರೆ. ಕೂತ್ಕೋ ಬಾ, ನಾವಿಬ್ರೆ ಇರೋದು. ಕಾಮಿನಿ, ಇಬ್ರೆ ಇರೋದು. ಏನ ಮನೆಯೊಳಗ್ ಜಗ್ಳ ಇದು? ಇಡ್ಬೇಡಿ. ಏ ಕುಡ ಕುಡ್ತ ಅಲ್ಲ, ನಿಮ್ ಮನೆಯೊಳಗೆ ಇಟ್ಕೊಂಡ್ರೆ ಇಲ್ಲೇ ಅದೇ ನಡೀರೆ. ನಿಂದ ನಡೀರೆ ಮಾಡಾದ್ರಿ. ಇದೇನಾಯ್ತು ಮನೆಯೊಳಗೆ? ಬಾ ಅವನತ್ತ ನಿನ್ಗೆ ನಿನ್ಗೆ ಚೆಲ್ಲತ್ತ. ಮದುವೆ ಆಗಿದ್ರೆ ನಾಲ್ಕು ಮಕ್ಕಳು ಅವನತ್ತ ಆಟ ಅಂತ ಅವನೇನೋ ತಿಳ್ಕೊಂಡಿದ್ದೀಯ ನೀನು? ಇದೇನಿದು? ಯಾವಾಗ ನೋಡಿದ್ರು ಆ ಹುಡುಗಿ ನೀ ಹೊಡಿತಿರ್ತಿರಲ್ಲ, ಇದೇನು ಅನ್ಯಾಯ? ನೀನ್ಯಾರೋ ನನ್ ಕೇಳೋಕೆ? ನಿನ್ ನ್ಯಾಯವಲ್ಲ, ರಾಜಸ್ಥಾನದಲ್ಲಿ ಇಟ್ಕೋ. ಅಯೋಗ್ಯ. ಎಚ್ಚರಿಕೆ, ಮಿತಿ ಮೀರಿ ಮಾತನಾಡಬಾರದು. ನಾನ್ ಯಾರಿಂದ ತಿಳಿದಿದ್ದೀರಿ? ನೀನೇನ್ ಮಹಾರಾಜನೇನೋ? ತಿಂದಿ ಬಟ್ಟೆಯಲ್ಲಿ ತಿನ್ನೋಕಿಲ್ದೆ ಬಂದೆ? ನೀನೇನ್ ಮಾಡಿಯ? ನನ್ ಕೈ ಅನ್ನ ನಿನ್ನ ಆಗ ಅನ್ನತ್ತೆ. ಅವನ ಜೊತೆನೂ ಆಗಿಸ್ಬಿಡ್ತೀಯ ನಿನ್ ಕಥೆನ? ನನ್ನಂದೇ ಬೈತೀರಾ? ನನ್ ಮನೆಗೆ ಸನಿ ಬಡ್ಡಾಗ ಬಂದಿಯಲ್ಲ, ನಿನ್ನಿಂದ ನನಗೆ ಎಷ್ಟು ಮಾತು. ಸಾಪ ರಾಮಾಯಣನ ಹೋಗಿ ಹೇಳಿ ಕೆಲಸ ನೋಡು. ಪರಾನ್ ನಮ್ ಪ್ರಾಣ ಸಂಕಟಂ. ನಾನಿಲ್ಲಿ ಬಹಳ ದಿವಸ ನಿಂತು ಬಿಟ್ಟೆ. ಊರ್ಗೆ ಹೋಗ್ತೇನೆ. ನಿಮ್ ಉದಾರ ಗುಣ ನಾನು ಎಂದಿಗೂ ಮರೆಯೋದಿಲ್ಲ. ಅಯ್ಯೋ ಹುಟ್ಟ, ಅವಳ ಮಾತಾಡ್ಕೊಂಡು ನೀನು ಹೀಗಾಡ್ತೀಯ? ಇದೇನು ಹೊಸದೆ? ದಿನೂ ನೋಡ್ತಾ ಇದ್ದೆ ಈ ಗೋಳನ್ನ. ಇಲ್ಲ ಇಲ್ಲ, ನನ್ನಿಂದ ನಿಮ್ ಮನೆ ಶಾಂತಿಗೆ ಧಕ್ಕೆ ಬರಬಾರ್ದು. ಎಲ್ಲಾದ್ರೂ ಉಂಟೆ. ನೀ ಬಂದ್ಮೇಲೆ ನನಗೆಷ್ಟೋ ಅನುಕೂಲವಾಯ್ತು. ನಿನ್ನ ನಡವಳಿಕೆ ನನಗೆ ಬಹಳ ತೃಪ್ತಿಕರವಾಗಿದೆ. ಇದು ನಿಮ್ಮ ಮನೆ ಹತ್ರ ತಿಳ್ಕೊಂಡು ಇಲ್ಲೇ ಇದ್ಬಿಡು. ಬಿಡಯ್ಯ, ಮಾತೆತ್ತಿದ್ರೆ ಊರ್ಗೆ ಹೋಗ್ತೀನಿ, ಊರ್ಗೆ ಹೋಗ್ತೀನಿ. ಹಿಂದ ಅನ್ನದ ಋಣ ತೀರಿಸ್ಬೇಕು. ಕಾಮಿನಿಗೆ ಪಾಠ ಎಲ್ಲ ಹೇಳ್ಕೊಟ್ಬಿಡು, ಆಮೇಲೆ ನೋಡೋಣ. ಬಂಗಾರ ಕೂಡ ಹೇಳ್ತಾ ಇದ್ದಾನೆ. ಈಗ ನಿದ್ರೆ ಮಾಡಿ. ನಿದ್ರೆ ಬರಲ್ಲಮ್ಮ, ಅಪ್ಪಾಜಿ ನೋಡ್ಬೇಕು. ಅಪ್ಪಾಜಿ, ಅಪ್ಪಾಜಿ ಬರ್ತಾರೆ. ನೀನ್ ಮಲಗು ಚಿನ್ನ. ಅಪ್ಪಾಜಿನ ಕಾಡ್ನಲ್ಲಿ ಹುಲಿ ಕಿಲಿ ಏನಾದ್ರೂ ಹಾಗೆಲ್ಲ ಹೇಳ್ಬಾರ್ದು ರಾಜ. ನಾನ್ ಜೋಕ್ಲ ಹೇಳ್ತೀನಿ, ನೀನ್ ನಿದ್ರೆ ಮಾಡು. ಕಾನೇ
ಅದು ಹಾಗಲ್ಲ ಕಾಮಿನಿ, ನಿಂತು ನಿಂತು ಕಾಲು ನೋವುತ್ತೆ ಅಷ್ಟೇ. ಇಂಥ ಸಮಯದಲ್ಲಿ ನೋವು ಅಂತ ಹೇಳೋದ ಕಾಮಿನಿ? ಅಲ್ಲ, ಅವನಲ್ಲಿ ಇರೋ ವಿದ್ಯಾ ಹೊರಗೆ ಬಂದ ತಕ್ಷಣ ಗಪ್ಪು ಅಂತ ಹಿಡ್ಕೋಬಾರ್ದ? ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಜ್ಞಾನ ಕಲಿಯೋದಿಕ್ಕೆ. ಹಾ, ಏ ನೀ ಮಾತ್ರ ಸರಿಯಾಗಿ ಗಮನಿಸ್ಕೋ. ಹಾ, ಆಗ್ಲಪ್ಪ. ಏನಾಗ್ಲಪ್ಪ? ಏನು ಒಂದೆ ವಿದ್ಯೆನ? ಹ್ಞೂ, ಅದನ್ನೇ ಹೇಳಿದ್ದು ಕಾವಿನಿ. ಇದೇನು ಕಾಮಿನಿ, ನಾನು ಎಷ್ಟು ದಿವಸದಿಂದ ಹೇಳ್ತಾ ಇದ್ದೀನಿ, ಈ ಪುಟ್ಟ ಜೊತೆ ಇನ್ನೂ ಬರಲಿಲ್ವೇ? ಅಷ್ಟೆಲ್ಲ ಅವಸರ ಪಟ್ಟರೆ ಸಾಧ್ಯವೇ? ಮೊಳೆತ ಮೇಲಲ್ಲವೇ ಬಲಿತ ಮರವಾಗೋದು. ಇದು ಬಹು ಸರಳವಾದ ನಡೆ. ಸರಳವಾದ ನಡೆಯೋ ಸೊಗಸಾದ ನಡೆಯೋ, ನನಗೆ ಮೊದಲು ಇದೊಂದು ಗೊತ್ತಿರಲಿಲ್ಲ. ನೀವೇ ತಾನೆ ಪಾಠ ಪ್ರಾರಂಭಿಸಿದ್ದು? ಕೆಲವು ದಿವಸಗಳಿಂದ ನೀನು ಪಾಠಕ್ಕೆ ಹೆಚ್ಚು ಗಮನ ಕೊಡುತ್ತಿಲ್ಲ. ಇನ್ನೇತಕ್ಕೆ ಗಮನ ಕೊಡ್ತಿದ್ದೇನೆ, ನೀವೇ ಹೇಳಿ. ಅಪ್ರಯೋಜಕವಾದ ವಿಷಯಕ್ಕೆ ಗಮನ ಕೊಡ್ತಿದೀಯೇ? ಅನಿರ್ಮನೆ ಆಭರಣಕ್ಕೆ ಆಸೆ ಪಟ್ಟರೆ ಅದು ಸಿಗುತ್ತೀಯೇ ಕಾಮಿನಿ? ಆಭರಣ ಮನೆಯಲ್ಲೇ ಇದ್ರೆ ಅದನ್ನು ತೊಟ್ಕೊಳ್ಳಲು ಯಾರಿದ್ದೀರ? ಓಹೋ, ನಾನೀಗ ಹೇಳಿದ ಜತಿನ ಒಂದು 10 ಸಾರಿ ಅಭ್ಯಾಸ ಮಾಡು, ಚೆನ್ನಾಗಿ ಬರುತ್ತದೆ. ಎಲ್ಲಿ? ಹ್ಮ್ ಹ್ಮ್ ಬರುತ್ತೆ ಬರುತ್ತೆ. ಆ ಏನು ಕುರುಡನಿಗೆ ಕಣ್ತಾನೆ ಬೇಕು. ಇಷ್ಟು ದಿವಸವಾದರೂ ನನ್ನ ಪುಟ್ಟ ಮನಸ್ಸನ್ನು ತಿಳಿದುಕೊಳ್ಳದೇ ಇದ್ದೀರಲ್ಲ. ಮುಗುಳು ನಗೆಗಳ ತೋರುವ ಚತುರ ಸೊಗಸುಂದಾರ ಇವನಾರೋ ಕಾಣೆ, ಸೊಗಸುಂದಾರ ಇವನಾರೋ ಕಾಣೆ. ನೀ ಭ್ರಮಿಸಿರುವ ಸುಗುಣ ತಾಂದ್ರ ನಿವ ಕೇಳೆ ಜಾಣೆ, ಬಗೆಯಲ್ಲಿ ನೀ ಭ್ರಮಿಸಿರುವ ಸುಗುಣ ತಾಂದ್ರ ನಿವ ಕೇಳೆ ಜಾಣೆ.
ಬದನ ಮುಯವ ಅರೆಕುತ ಬಂದ ಕುಂಬಿಯುತಗಿಯೇ ಮಿರುಗುವನೆಲ್ಲ ಬದನ ಮುಯವ ಅರೆಕುತ ಬಂದ ಕುಂಬಿಯುತಗಿಯೇ ಕಾರಣ ಬೇದೆಯ ಸಹಿತರ ಕರಗಳು ತೋರದೆ ಮುಗವಾ ಕಾಡುವನೆ ಕಾರಣ ಬೇದೆಯ ಸಹಿತರ ಕರಗಳು ತೋರದೆ ನೀರಂದೆ ನಿನ್ನವ ನಾನು ಮನೆ ಮೋರೆ ನೋಡದೆ ಹೃದಯವ ನೀರಿದರ ನೀರದೆ ನಿನ್ನವ ನಾನು ಮನೆ ಈ ಮಂದ ಭಾಗ್ಯ ತನ್ನ ಮುಖವನ್ನೇ ತೋರುವುದಿಲ್ಲ ವಾಸನೆ ಇಲ್ಲದ ಪುಷ್ಪ ನೀರಿಲ್ಲದ ಬಾಳು ಇಲ್ಲದ ಕುದಿಯಂತೆ ತನ್ನ ತಂಡವಿಲ್ಲದ ನನ್ನ ಬಾಳು ವ್ಯರ್ಥವಲ್ಲವೇ ಪ್ರಭು ಈ ವಿಷ್ಣನಿದ್ದರಾಗಲು ನಾವು ಮಾಡಿದ ಅಪರಾಧವಾದರೂ ಹೇಳಿ ನನ್ನನ್ನು ನಿನ್ನನ್ನು ದುಃಖವರ್ಗನೂ ಮರೆತು ಬಿಟ್ಟಿರು ನನ್ನ ಮನವನ್ನು ಸೂರೆಗೊಂಡ ಸುಕುಮಾರ ನಿನ್ನ ಕೈ ಹಿಡಿದು ಬಾಳೋ ಭಾಗ್ಯ ನನ್ನ ಹಣೆಯಲ್ಲಿ ಬರೆದಿದೆಯೇ ಮನಸ್ಸು ಏನೇನೂ ಬಯಸ್ತಾ ಇದೆ ಹತ್ತಿ ಹಾಗೆ ಆಕಾಶಕ್ಕೆ ಹಾರ್ತಾ ಇದೆ ನನಗೆ ತಿಳಿಯದೆ ನನ್ನ ಮನಸ್ಸು ಕದಲಿ ಹೋಗಿದೆ ಕೋಕಿಲ ಕಂಠದ ಗಾನವ ಕೇಳಿ ಕೋಕಿಲ ಕಂಠದ ಗಾನವ ಕೇಳಿ ಆಗಲೆ ಬಂದಿದ್ದು ಬದಂತ ಮಾಲ ಆಗಲೆ ಬಂದಿದ್ದು ಬದಂತ ಮಾಲ ಕೂಡಲು ನಿನಗೆ ಮಲದ ಗಳು ನಿನಗೆ ಸುಮಣಿಯ ಬರದ ಹೇಗೆಯೂ ತಿಳಿಯದೆ ಜಯಗಾರ ಅಗಲಿರಲಾರೆ ಬಾರೋ ಪ್ರಿಯ ಅಗಲಿರಲಾರೆ ಬಾರೋ ಪ್ರಿಯ ಹಗರಣವೇ ತೋರೋ ದಯ ಹಗರಣವೇ ತೋರೋ ದಯ ಕಾಲದೊಳಗೆ ಕಾಂಗಿಯಾಗಿರುವ ಕಾಮಿನಿಯೇ ಮನಮೋಗಿನಿಯೇ ಕಾಮಿನಿಯೇ ಮನಮೋಗಿನಿಯೇ ಕಾಮಿನಿಯೇ ಮನಮೋಗಿನಿಯೇ ಕಾಮನ ಕಣೆಗಳ ಸಹಿಸದೆ ಕರವೇ ಪ್ರೇಮದಿ ನಲಿಯುವ ಬಾಜಲುವೆ ಅಗಲಿರಲಾರೆ ಪ್ರಾಣ ಸಖಿ ನಗುಮುಖ ತೋರೆ ನಳಿನ ಮುಖಿ ಅಗಲಿರಲಾರೆ ಪ್ರಾಣ ಸಖಿ ನಗುಮುಖ ತೋರೆ ನಳಿನ ಮುಖಿ ಸ್ವಾಗತಿ ಕರಗಳ ಹಿಡಿಯುವೆನು ಸ್ವಾಗತ ನೀಡಲು ಹೃದಯ ಬೇಗನೆ ಒಲಿಯದೆ ಏತಕ್ಕೆ ಕಾಡುವೆ ಸ್ವಾಗತ ನೀಡಲು ಹೃದಯ ಬೇಗನೆ ಒಲಿಯದೆ ಏತಕ್ಕೆ ಕಾಡುವೆ ಮಂಗಳಾಂಗಿನಿ ನಂತ ಮಡದಿಯ ಸಂಗುಲ ಬಿದಿಗ ಮಾರ್ಗವಿರು ಮಂಗಳಾಂಗಿನಿ ನಂತ
ಮಡದಿಯ ಸಂಗ ಉಲವಿದಿಹ ಸ್ವರ್ಗವಿಗು ಪ್ರೇಮದ ಜಗಗಳು ಬದಲಾನಂದ ಪ್ರೇಮದ ತಿಳಿಯ ಪರಮಾನಂದ ಪ್ರೇಮದ ನಿಲನದ ಯೋಗಾನಂದ ಪ್ರೇಮದ ಪರದರ ದೈವಾನಂದ ಪ್ರೇಮ ಪ್ರೇಮ ಮರೆತು ಕಸಕ್ಕಿಂತಲೂ ಕಡೆ ಕಾಣಬಹುದು ನಿಮ್ಮ ಯೋಗ್ಯತೆಯನ್ನು ಪರಾಕ್ರಮವೇನು ಧೈರ್ಯವೇನು ಶೌರ್ಯವೇನು ಛೇ 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 ಮಾನ ಹೋದ ಮೇಲೆ ನಾನು ಇದ್ದೇನು ಬಲಪ್ರಭು ಹೌದು ಸಂದೇಹವೇನು ನನ್ನನ್ನು ಯಾರೆಂದು ತಿಳಿದಳು ಅವಳು ಎಲ್ಲಿಯ ರಾಣಿಯ ನೋಡೋಣ ನಾನು ಅದನ್ನ ಅರಿಕೆ ಮಾಡಿಕೊಳ್ಳುವ ಪ್ರಭು ರಣಕೇಸರಿಯಾದ ತಮ್ಮನ್ನು ಬಾಯಿಗೆ ಬಂದ ಹಾಗೆ ಎನ್ನಬಹುದೇ ಪ್ರಭು ಈಗ ರಾಜ್ಯ ಕೋಶಗಳೆಲ್ಲವೂ ತಮ್ಮ ಮುಟ್ಟಿಯಲ್ಲಿರುವುದು ತಮ್ಮ ದಯ ಇದ್ದರೆ ಅವಳು ರಾಣಿ ಇಲ್ಲದಿದ್ದರೆ ಅಲ್ಪ ಪ್ರಾಣಿ ಪ್ರಭು ಆ ರಾಜಗುರು ಬೇರೆ ಇದಕ್ಕೆಲ್ಲ ಕಾರಣ ಯಾವಾಗಲೂ ಅವಳು ಬಳಿಯಲ್ಲಿಯೇ ಇದ್ದು ಚಾಡಿ ಹೇಳ್ತಲೇ ಇರ್ತಾನೆ ಸರಿಯಾಗಿ ಹೇಳಿದೆ ಮಾಡ್ತೀನಿ ಆ ಮುದುಗೂ ಬೇಗ ಮಹಾರಾಣಿ ಮಹಾರಾಜರಿಗೆ ಜನ್ಮ ಶನಿ ಶಾಂತಿ ಮಾಡಿಸ್ಬೇಕು ಇದಕ್ಕೆಲ್ಲ ಅವನೇ ಕಾರಣ ನಾ ಮೊದಲಿಂದಲೂ ಹೇಳ್ತಾ ಇರ್ಲಿಲ್ವೇ ಈವರೆಗಿನ ಒಂದೊಂದು ಸಂಭವಕ್ಕೂ ಅವನೇ ಕಾರಣ ಅವನು ಮಹಾ ಕೆಟ್ಟವನು ಮಹಾ ಕ್ರೂರಿ ಅವನು ಈ ಮನೆಯಲ್ಲಿ ಇರಲೇಬಾರದು ಅವನ ಸ್ಥಾನ ಅಷ್ಟು ಪ್ರಬಲವಾಗಿದೆ ಅವನು ಈ ಮನೆಯಲ್ಲಿ ಇರೋವರೆಗೂ ಏ ಮುದಿಯ ಪ್ರತಿಯೊಂದಕ್ಕೂ ನಾನೇ ಕಾರಣನೆಂದು ರಾಣಿಯೊಡನೆ ಗೋಪ್ಯವಾಗಿ ಹೇಳುತ್ತಿರುವೆಯ ಮುದಿಯನೆಂದು ಸುಮ್ಮನೆ ಇದ್ದರೆ ನಿನ್ನ ಕುಚೇಷ್ಟ ಮಿತಿ ಮೀರಿತು ನಿನಗೆ ಬುದ್ಧಿ ಕಲಿಸಲೇಬೇಕು ಸೇನಾಧಿಪತಿ ನಿನಗೆ ಸಂಬಂಧವಿಲ್ಲದಿದ್ದರೂ ತಲೆ ಹಾಕುವುದು ಅಧಿಕ ಪ್ರಸಂಗ ನಿನಗೇನು ವಿನಾಶಕಾಲವು ಪ್ರಾಪ್ತವಾಗಿರುವುದೇ ಮೂರ್ಖ ಮುಚ್ಚ ಬಾಯಿ ಮುದಿಗೊಡ್ಡೆ ನನ್ನ ಮೇಲೆ ದೂರು ಹೇಳುವುದು ನಿನಗೆ ಉದ್ಯೋಗವಾಯಿತೆ ನಿನ್ನ ಮಾತುಗಳನ್ನು ಕೇಳಿ ಕೇಳಿ ಮಹಾರಾಜನು ದೇಶಭ್ರಷ್ಟನಾದನು ನನ್ನನ್ನು ಇಲ್ಲಿಂದ ಓಡಿಸಲು ಸೇನಾಧಿಪತಿ ನಿನ್ನ ವರ್ತನೆ ಮಿತಿ ಮೀರಿತು ಗುರುಗಳನ್ನು ಹೊಡೆದ ನಿನ್ನ ಕೈಗಳನ್ನು ಕತ್ತರಿಸಬೇಕು ನೀಚ ನೀನೇ ಸರ್ವಾಧಿಕಾರಿಯಂತೆ ದುರಹಂಕಾರದಿಂದ ತಲೆ ತೂಗಬೇಡ ನನ್ನ ಸ್ವಾಮಿಯಲ್ಲಿದ್ದರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಬಿಸಾಡುತ್ತಿದ್ದರು ನನಗೆ ಆಜ್ಞೆ ಕೊಡುವಷ್ಟು ಧೈರ್ಯ ವೀರಾದಿವೀರನಾದ ವೀರ ಹೆಸರಿಗೆ ಒಬ್ಬ ಹೆಂಗಸು ಆಜ್ಞೆ ಕೊಡುವುದು ಇನ್ನ ಮೇಲೆ ಈ ದೇಶಕ್ಕೆ ಅನ್ನದಾತನು ನಾನು ನೀವೆಲ್ಲರೂ ನನ್ನ ಅಧೀನರು ನನ್ನ ಆಜ್ಞೆಯನ್ನು ಕಿಂಚಿತ್ ಮೀರಿದರೆ ನಿಮ್ಮೆಲ್ಲರನ್ನು ನಿರ್ಮೂಲ ಮಾಡುವೆನು ನೀಚ ನಮ್ಮ ತಾಯಿಯನ್ನು ಬೆದರಿಸುವ್ಯಾ ಅಪ್ಪಾಜಿ ಬರಲಿ ನಿನ್ನ ತಲೆಯನ್ನು ಚೆಂಡಾಡಿಸುವನು ದ್ರೋಹಿ ನಿನ್ನ ಪೌರುಷವನ್ನು ನನ್ನೆದುರಲ್ಲಿ ತೋರಿಸು ಎಲಾ ಕುನ್ನಿ ನಿನಗೆಷ್ಟು ಪೌರುಷ ಹಾವಿನ ಮರಿ ಚಿಕ್ಕದಾದರೂ ವಿಷವೆಲ್ಲಿ ಓದೀತು ಹುಲಿಯ ಮರಿಯನ್ನು ಹುಲ್ಲೆ ಎಂದು ತಿಳಿದೆಯಾ ನೀಚ ಹಾಳು ಒಲೆಯ ಓದಿ ಓದಿ ಉಸಿರು ಮೇಲಕ್ಕಾಗಿದೆ ಹಾಳು ಒಲೆಯ ಓದಿ ಓದಿ ಉಸಿರು ಮೇಲಕ್ಕಾಗಿದೆ ಸೊಪ್ಪು ಜದೆಯ ತರುಗು ಎಲೆಯ ಒಲೆಯೊಳಿಟ್ಟರು ಉರಿಯದೆ ಮಾಡಿ ಮನೆಯೊಳಿದ್ದ ನನಗೆ ಎಂತ ಬಾಡು ಒಗ್ಗದು ಯಾರಿಗೆ ಹೇಳೋದು ಹೇಗೆ ಸಹಿಸೋದು ಹಾಳು ಬಾಳು ನನ್ನದು ಚಟಿ ಕುಡಿಕೆ ಇಲ್ಲದೆಯೇ ಅಡಿಗೆ ಮಾಡೋದು ಸಾಧ್ಯವೇ ಚಟಿ ಕುಡಿಕೆ ಇಲ್ಲದೆಯೇ ಅಡಿಗೆ ಮಾಡೋದು ಸಾಧ್ಯವೇ ಕೊಡುಕು ಗಡಿಗೆ ಒಲೆ ಮೆಲಿಟರೆ ಕಡೆಗೆ ಬರೋದು ಕಣ್ಣೀರೇ ಎಂತ ಕಷ್ಟವೋ ನನ್ನುರಾದೃಷ್ಟವೋ ಕೆಡುಕು ಚನಿಯು ಹಿಡಿದು ಬಿಟ್ಟನು ಏನು ಮಾಯವೋ ಪ್ರಭುವೇ ಎಂತ ನ್ಯಾಯವೋ ಪ್ರಭುವೇ ಏನು ಮಾಯವೋ ಕೆಡಕು ಕನಿಯೋ ಹಿಡಿದು ಬಿಟ್ಟಾನೋ ಏನು ಮಾಯವೋ ಪ್ರಭುವೇ ಕೆಡಕು ಕನಿಯೋ ಹಿಡಿದು ಬಿಟ್ಟಾನೋ ಏನು ಮಾಯವೋ ಪ್ರಭುವೇ ಇದೊಂದು ಗಡಿಗೆ ಪಡೆದು ಹೋಯ್ತು ತುಂಬಿದ ನೀರು ಚೆಲ್ಲಿ ಹೋಯ್ತು ಒಂದು
ಒಂದಿನ ಗಂಜಿಗಾಗಿ ಪಟ್ಟ ಶ್ರಮವೋ ವ್ಯರ್ಥವಾಯ್ತು. ರಾಜನ ಮನೆಯ ಭೋಜನ ಉಂಡ ಸುದಿ ಕೂಡ ಮಕ್ಕೋಯ್ತು. ಹಪ್ಪಳ ಚಂಡಿಗೆ ಉಪ್ಪಿನಕಾಯಿ, ಹಪ್ಪಳ ಚಂಡಿಗೆ ಉಪ್ಪಿನಕಾಯಿ, ತುಪ್ಪದಿ ಕರೆದ ಕಟ್ಟಿಕಾಯಿ, ಲಾಡು ಚಿರೋಟಿ ಪೇಣಿ ಬತಾಸು ಕೆಲವು ಹಗಲಿನ ಕಂಬಾಯ್ತು. ನನಸು ಇಲ್ಲ ನನಸು ಇಲ್ಲ, ಬೇಳೆ ಬೇಯಿಸೋಕ್ ನೀರಲ್ರಿ ಕೆರೆಯಲ್ಲಿ ಏನಂದ್ರಿ? ಅಯ್ಯೋ ಸೋತಿಗದೆಣ್ಣೆ ಕೇಳೆನ್ನ ಕಣ್ಣೆ, ಕೈಲಿದ್ದ ಗಡಿಗೆ ಒಡೆದೋಯ್ತು ಪೆಣ್ಣೆ. ಬಾಳುವಾಗ ಹಲಕಿರುವಾಗ ಈ ಬಂಡನ್ನ ಕಟ್ಕೊಂಡು ಬಾಳುವಾಗ ಅರಸ ಸಿಕ್ಕದ ವ್ಯಸನ ನನಗೆ, ಸರಸ ಮಾಡುವ ಸೊಕ್ಕು ನಿನಗೆ. ಸೊಕ್ಕ ನನ್ನಿಂದ ಆಗೋದಿಲ್ಲ. ಒಂದು ಜೈಲಿಂದ ಮುಂದಕ್ಕಿಡಲಾರೆ ಬಂದ ದಾರಿಲಿ, ಹಿಂದಕ್ಕೋಗಲಾರೆ ಬಂದ ಚೆಲ್ಲವನ್ನು ಕೈಸಾಲಾರೆ, ಒಂದೇ ದಾರಿಗೆ ಪ್ರಾಣ ಹೋಗಿಡಲಾರೆ. ನನ್ನಿಂದ ಆಗೋದಿಲ್ಲ ಗೊತ್ತಾಯ್ತಾ? ಬೇಡಿಕೊಂಡೇನೆ ಹೊರಡುವಾಗ ಬುದ್ಧಿ ಬಂದಿದೆ ಇಷ್ಟು ಬೇಗ, ಬುದ್ಧಿ ಬಂದಿದೆ ಇಷ್ಟು ಬೇಗ. ಕಂದು ಹೋಗ್ತಿ ಮನೆಯಲ್ಲಿ ಎಲ್ಲ ಕಬ್ಬಿ ಮರಿಯಂತೆ ಹಿಂದೆ ಬಂದೆ, ಕಬ್ಬಿ ಮರಿಯಂತೆ ಹಿಂದೆ ಬಂದೆ. ಏನೇನು ಬೇಡಿಕೊಂಡ್ರಿ, ಮಾಯ ಮಂತ್ರ ಮಾಡಿಬಿಟ್ರಿ, ಎಷ್ಟು ದೂರ ನಡೆಯೋದು ನಮ್ಮ ರಾಜ ಯಾವಾಗ ಸಿಗೋದು? ಏನು ಮಾಯನೋ ಪ್ರಭುರೇ ಅಂತ ನ್ಯಾಯನೋ, ಕೆರೆಗು ಶನಿಯು ಹಿಡಿದು ಬಿಟ್ಟನೋ, ಏನು ಮಾಯವೋ ಇಲ್ಲಿಯೇ ಅಂತ ಮಾಯವೋ ಇವನೇ ಏನು ನ್ಯಾಯವೋ. ಹೌದು ನಾನೇ. ಎಷ್ಟು ಸುಂದರವಾಗಿದೆ. ನೀವಿಲ್ಲಿಗೆ ಬಂದ್ಮೇಲೆ ಈ ಮಾವಿನ ಮರದಲ್ಲಿ ಹೂ ಬಂದು ಕಾಯೂ ಬಿಡ್ತು. ಆದರೆ ಏನು ಏನೂ ಇಲ್ಲ, ಈ ಮಲ್ಲಿಗೆ ಇಲ್ಲತೆ ಆ ಮಾವಿನ ಮರಕ್ಕೆ ಸಿಕ್ಕೊಂಡು ಎಷ್ಟು ಸೊಗಸಾಗಿ ತೂಗಾಡ್ತಾ ಇದೆ ನೋಡಿ. ಆ ಮರ ಈ ಲತೆಗೆ ಆಶ್ರಯ ಕೊಟ್ಟಿರೋದು ಸ್ವಾಭಾವಿಕವಲ್ಲವೇ? ಹೌದು, ಇದು ಇಂದ್ರಿಯ ಸಂಸರ್ಗವಿಲ್ಲದ ಗಿಡಬಳ್ಳಿಗಳ ಸ್ವಭಾವ. ಹಾಗಾದ್ರೆ ಅರಿಷಡ್ ವರ್ಗಗಳಿಂದ ತುಂಬಿದ ಮನುಷ್ಯನ ಸ್ವಭಾವ ಇನ್ನೂ ಅತಿಶಯವಾಗಿರಬೇಕು ಅಲ್ವೇ? ಹೌದು ಇರಬೇಕಾದ್ದೇ. ಅಂದಮೇಲೆ ಕಣ್ಣಿದ್ದು ಕುರುಡ್ರಂತೆ ನಡೆಸುವುದರ ಉದ್ದೇಶವಾದರೂ ಏನು? ಚಿಂತೆಯಿಂದ ಚಿತ್ತವು ಕಲಕಿರುವಾಗ ದೃಶ್ಯವು ಶೂನ್ಯವಾಗುವುದು. ಮನುಷ್ಯ ಕಣ್ಣಿದ್ದರೂ ಕೂಡಿನಂತಾಗುವನು. ಅದು ದೃಶ್ಯಕ್ಕಿರಬಹುದು, ಆದರೆ ಯುವತಿಯ ಕರಸ್ಪರ್ಶದಿಂದ ಉಂಟಾಗುವ ಅನುಭವಕ್ಕೆ ಕೂಡ ಜೀವತ್ತೆಯಿಂದ ನೊಂದ ಮನಸ್ಸಿಗೆ ಕರಸದ ಅರಿವಿದೆಯೋ? ಆಹಾಹಾಹಾ, ಅರಿವಿದ್ದರೂ ಇಲ್ಲದಂತೆ ನಟಿಸುವುದು ಮೋಸಗಾರಿಕೆ ತಾನೇ? ಓಹೋ, ಅದು ಮೋಸಗಾರಿಕೆಯೇ. ಹಾಗಾದ್ರೆ ಆ ಮೋಸಗಾರನನ್ನು ಸುಮ್ಮನೆ ಬಿಡಬಹುದೇ? ಬಿಡು ಬಿಡದು, ಅವನನ್ನು ಹಿಡಿದು ಕಟ್ಟಿ ಶಿಕ್ಷಿಸಲೇಬೇಕು. ಅವನನ್ನು ಹಿಡಿದು ಕಟ್ಟಿ ಶಿಕ್ಷಿಸಲೇಬೇಕು. ಜಿಗುಪ್ಸೆಯಿಂದ ನೊಂದ ಮನಸ್ಸಿಗೆ ಸ್ಪರ್ಶದ ಅರಿವಿರಲಿ. ಪಾಪ ಸ್ಪರ್ಶದ ಅರಿವಿಲ್ಲಿ. ಕಾಮಿನಿ ಸ್ವಾಮಿ, ಸ್ವಾಮಿ ಕಾಮಿನಿ ಸ್ವಾಮಿ. ವಿಕ್ರಮ, ಇದೇನು ಮೈಮರೆತೆ? ಸ್ವಾಮಿ, ಇವಳು ನಿನ್ನ ಅನ್ನದಾತನ ಮಗಳು. ಸ್ವಾಮಿ, ಇವಳು ನಿನ್ನ ಅನ್ನದಾತನ ಮಗಳು. ಸ್ವಾಮಿ, ಅನ್ನದಾತನ ಮಗಳು. ಅನ್ನದಾತನ ಮಗಳು. ಸ್ವಾಮಿ, ಅನ್ನದಾತನ ಮಗಳು. ಸ್ವಾಮಿ, ಆಹ್
ಅಯ್ಯೋ ಪೆಟ್ಟಾಗಿ ಸ್ವಾಮಿ ಒಂದ್ಸಾರಿ ನಿಮ್ಮನ್ನು ಮುಟ್ಟಿ ಮಾತನಾಡ್ತಿದ್ರಿಂದಲೇ ಎಷ್ಟು ಉದ್ವೇಗಗೊಂಡಿರಲ್ಲ ನೀವೆಷ್ಟು ಸಾರಿ ನನ್ನನ್ನು ಮುಟ್ಟಿ ಮಾತನಾಡ್ತಿಲ್ಲ ಆಗ ನನ್ನ ಪುಟ್ಟ ಹೃದಯ ಎಷ್ಟು ಕಷ್ಟಪಟ್ಟಿರಬಹುದೆಂದು ಈಗಲಾದರೂ ತಿಳಿಯಿತೆ ಸ್ವಾಮಿ ಮದುವಿದ್ದಲ್ಲಿ ಭ್ರಮರವು ತಾನಾಗಿ ಬರುವುದೆಂದು ಹಿರಿಯರು ಹೇಳಿದ್ದಾರೆ ಆದರೆ ಅದು ಅನುಭವದಲ್ಲಿ ಕಾಣಲಿಲ್ಲವೇ ನನಗೇನಿಲ್ಲವೆಂದು ನಿಮಗೆ ಇಷ್ಟು ಉದಾಸೀನ ನಿಮ್ಮ ಚಿತ್ತವನ್ನು ಕಲಕುವಂತಹ ಓರೆ ನೋಟ ನನಗಿಲ್ಲವೆ ನಿಮ್ಮ ಮನವನ್ನು ಸೂರೆಗೊಳ್ಳುವ ಒಲುಪು ವಯ್ಯಾರಗಳು ನನಗಿಲ್ಲವೆ ಕಾಮಿನಿ ನೀನು ಬಹಳ ಮುಂದುವರೆದು ಬಿಟ್ಟೆ ಸ್ವಾಮಿ ಇನ್ನೂ ಎಷ್ಟೋ ಮುಂದುವರಿಯಬೇಕಾಗಿದೆಯಲ್ಲ ಇದು ಏನು ಕಾಮಿನಿ ಯಾವುದಕ್ಕೂ ಕಾಲದೇಶ ವರ್ತಮಾನಗಳನ್ನು ಗಮನಿಸಬಾರದೆ ಕಾಲ ದೇಶ ಸ್ವಾಮಿ ಯಾರಿಗೂ ಸೋಲದ ಮನಸ್ಸು ನಿಮಗೆ ಸೋತಿದೆ ನಿಮ್ಮನ್ನು ನೋಡಿದಂದಿನಿಂದ ನೀವೇ ನನ್ನ ಪತಿ ಎಂದು ಭಾವಿಸಿದೆ ಅದು ತಪ್ಪಾಗಲಾರದಲ್ಲವೇ ನಾನು ನಿಮ್ಮ ಚರಣದಾಸಿ ನಾನು ನಿಮ್ಮ ಮನೆಗೆ ಬಂದ ಪರದೇಶಿ ನಿಷ್ಕಳಂಕ ಪ್ರೇಮಕ್ಕೆ ಕಾಕು ಕಟ್ಟಳೆಗಳುಂಟೆ ಬಡತನ ಸಿರಿತನ ಕುಲಗೋತ್ರ ಕೀಳು ಮೇಲೆಂಬ ಭೇದ ಭಾವಗಳುಂಟೆ ಕಾಮಿನಿ ನೀನು ನನ್ನ ಅನ್ನದಾತನ ಮಗಳು ಆದರೆ ಏನಂತೆ ಆದರಿಸಿದವರ ಮಗಳು ಅಮೃತವಲ್ಲವೇ ವಿಷವಾದಿತೆ ನಿಲುಕದ ಹಣ್ಣಿಗೆ ಕೈ ಚಾಚಬಾರದು ಕಾಮಿನಿ ಏನು ಇವಾಗ ಬೋಗಳ ಪ್ರಭಾಕರ ಏನು ಏನು ಕಾಮಿನಿ ಪ್ರಭಾಕರ ತೋಟದೊಳಗೆ ಮಳ್ಳಿ ಮಳ್ಳಿ ಮಂಚ ಕಚ್ಚ ಕಾಲು ಅಂತ ಅವನ ಹತ್ರ ಸರಿದಾಡ್ತಾ ಇದ್ದೀಯನೆ ಸಾಯ್ತ ಅಮ್ಮಮ್ಮ ಯಾರ ಮನೆ ಹಾಳು ಮಾಡಬೇಕು ಅಂತಿದ್ದೀಯ ನಡಿ ನಡಿಗೆ ನಡಿ 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 ಆ ನಾನು ಮದುವೆ ಮಾಡಿಕೊಂಡೆ ಸಂಸಾರ ಮಾಡಿದೆ ಈ ಮಾಯೆಲ್ಲ ನನಗೆ ಗೊತ್ತಿಲ್ವೇ ನಡಿ ನಿಮ್ಮಪ್ಪ ಕೇಳಿ ಆನಂದ ಪಡಲಿ ನಡಿಗೆ ನೋಡಿ ನಡಿಗೆ ನಡಿ ನಡಿಗೆ ನಡಿ ನೋಡಿ ನೋಡಿ ಆನಂದ ಪಡಿ ನಿಮ್ ಮಗಳ ಬಾಳ ಲೀಲೆ ಏನೇ ಏನ್ ಬೇಕೆ ನನಗೇನು ಬೇಡ ಸದ್ಯ ಇವಳಿಗೆ ಬೇಕು ಆ ಮಗು ಮಗು ಬಾಯಿಗೆ ಬೆರಳಿಟ್ರೆ ಕಚ್ಚದು ಬರುತ್ತೆ ಈ ಅನ್ಯಾರಿಲ್ಲಾದ್ರೂ ಉಂಟೆ ನಾನು ಉಳಿಬಾರ್ದೆ ಏನಾಯ್ತೆ ಏನಾಯ್ತೆ ಹೇಳಿದ್ರೆ ನಾಚೆ ಕೇಳು ಹಗಲು ರಾತ್ರಿ ಅವನ್ನ ಕಟ್ಕೊಂಡು ತಕತಕ ತಕತಕ ಅಂತ ಕುಣಿತಾಳಲ್ಲ ಅಪ್ಪಕ್ಕದವ್ರು ನೋಡಿದ್ರೆ ಏನಂದಾರು ಹುಟ್ಟಲಿಲ್ಲ ಬೆಳಿರಿಲ್ಲ ಈಗಲೇ ಈಗ ಆಗಿದ್ರೆ ಅಷ್ಟು ನೀರಿದ್ರೆ ಅದರೊಳಗೆ ಬಿದ್ದು ಪ್ರಾಣ ಬಿಡೋಣ ಅಮ್ಮ ನೀನು ಒಳಗೋಗಮ್ಮ ಆಳ್ಬೇಡ ಹೋಗು ಹೋಗಿ ಒಳಗೋ ಏನೇ ಈ ಗೋಳು ನಾನು ಮಾಡೋದು ಗೋಳೆ ಕಂಡದು ಹೇಳಿದ್ರೆ ಕೆಂಡನಂತ ಕೋಪ ಅಂತ ಅಲ್ಲ ಅಂದ್ರೆ ವಯಸ್ಸಿಗೆ ಬಂದ ಹುಡುಗಿ ಇವಾಗೆಲ್ಲ ಕುಣಿಯೋದು ಸರಿಯೇ ಅಂತ ಕಾಮಿನಿ ಪ್ರಭಾಕರ ಸಂಗಡ ಸ್ಥಳಿಗೆ ಆಗಿದ್ದಾಳೆ ಅಷ್ಟೇ ತಾನೆ ಅಷ್ಟೇ ತಾನೆ ಏನ್ ನಲ್ಲಿ ಏನ್ ಚೆಲ್ಲಾಟ ಅಲ್ಲ ಅಂದ್ರೆ ಬೆಂಕಿ ಎತ್ತರ ಬೆಣ್ಣೆಗೆ ಏನ್ ತರಸ ಅಂತ ಇದೆಲ್ಲ ನನ್ನ ಮನೆಗಳಿಗೆ ಯಾವಾಗ ತಪ್ಪೋದು ಅಂತ ಅವಳಿಗೂ ಅವಳಿಗೂ ಗಂಟ ಹಾಕಿದಾಗ ಏನು ಪ್ರಭಾಕರ್ನ ಅಳಿಯನ್ ಮಾಡ್ಕೊಳ್ತೀರೆ ಯಾಕೆ ಪ್ರಭಾಕರ್ ಚೆನ್ನಾಗಿಲ್ವೇ ಇದ್ರೇನ್ ಬಂತು ಆಳ್ ನೋಡಿದ್ರೆ ಆಕಾರ ಬಾಳ್ ನೋಡಿದ್ರೆ ಬಾಯ್ ಪಡ್ಕೋಬೇಕು ಅಂತ ಅವನ ಮನೆಯೋ ಮಠವೋ ಆಸ್ತಿಯೋ ಪಾಸ್ತಿಯೋ ಏನಿದೆ ಅಂತ ಅವನಿಗೆ ಮುಖ್ಯವಾಗಿ ಏನ್ ಬೇಕೋ ಅದಿದೆ ರೂಪು ವಿದ್ಯೆ ಗುಣ ಸಾಲದೇನು ಇವನಿಗೂ ಇಷ್ಟವಾದ್ದು ಅವಳಿಗೂ ಇಷ್ಟ ಅವನಿಗೂ ಇಷ್ಟವಾದ್ದು ಇವಳಿಗೂ ಇಷ್ಟವಂತೆ ಇವರಿಬ್ಬರ ಮಧ್ಯೆ
ಬಂದಿದೆ ನನಗೆ ಕಷ್ಟವಂತೆ. ಇದು ನನ್ನ ದುರಾದೃಷ್ಟವಂತೆ. ತಲೆಹೊಟ್ಟೆ ಮೇಲ್ ಹೋಗಿ ಪ್ರಭಾಕರನ ಕೂಗು. ಪ್ರಭಾಕರ ಏ ಪ್ರಭಾಕರ ನನ್ನೇ ಹ್ಞೂ ನಿನ್ನೇ ಭಾವ ಬರೇಳ್ತಾನೆ ಬಾ ಇವ ಸರ್ ಮಾಡ್ತಾನೆ ಬಾ ನಿನ್ನ ಅಲ್ವೋ ಕಾಮಿನಿ ನಿನ್ನ ಹತ್ರ ಕುಸು ಕುಸು ಅಂತ ಮಾತಾಡ್ತಾ ಇದ್ಲಲ್ಲ ಅದಕ್ಕೆ ಬರೇಳಿರೋದು ಅಲ್ಲ ನಿನ್ನ ಕರ್ಕೊಂಡು ಬಂದೋ ನಾನು ನನಗೆ ಹಾಕಕ್ ನೋಡ್ತಾ ಇದೆಯಲ್ಲ ನಾಮನ ನಿನ್ನ ಬೆನ್ನು ಬೆನ್ನು ಮೂಳೆ ಮುರಿಸ್ತೀನಿ ಮೂಳೆ ಮುರಿಸ್ತೀನಿ ಎಂದೆ ನಡಿ ಹ್ಮ್ ನಡಿ ಕಲ್ ಹೆಂಚಿ ಯಾವತ್ತಿದ್ರದು ಕೂಕ ನೋಡು ಇದೆಲ್ಲ ಬಹಳ ಕಷ್ಟಪಟ್ಟು ಸಂಪಾದಿಸಿದೆ ನಮ್ಮ ಬಂಗಾರ ಕೈಲಿ ಸಿಕ್ಕಿದ್ರೆ ಎಲ್ಲ ಬಯಲಾಟ ಆಡಿಬಿಡ್ತಾನೆ ನನಗಿರೋದು ಒಬ್ಬಳು ಮಗಳು ಅವಳನ್ನು ಮದುವೆ ಮಾಡಿಕೊಂಡು ಇಲ್ಲೇ ಇದ್ಬಿಡು ನಾನು ಹೇಗೆ ಮದುವೆ ಮಾಡಿಕೊಳ್ಳಿ ಊರಿಗೆ ಹೋಗಬೇಕು ಹಾಗೆ ಹೇಳಬೇಡ ನಾನು ನಿನಗೆ ಏನಾದರೂ ಉಪಕಾರ ಮಾಡಿದರೆ ಅದಕ್ಕೆ ಪ್ರತಿಯಾಗಿ ಇದನ್ನು ಮಾಡು ದೊಡ್ಡವ್ರ ಮಾತು ನೀರ್ಬೇಡ ಏನು ನನಗೆ ಕಲ್ಯಾಣ ವಿಧರ ಮಾಡಿಬಿಟ್ಟೆ ಏನಪ್ಪ ಅದು ಮದುವೆ ವಿಷಯ ಪ್ರಭಾಕರ್ನ ಮದುವೆ ಮಾಡ್ಕೊಳ್ಳೋಕೆ ನಿಮ್ಗೆ ಇಷ್ಟ ತಾನೆ ಹೋಗಪ್ಪ ತುಂಬಾ ಸಂತೋಷ ಇದೆಂತಹ ಧರ್ಮ ಸಂಕಟ ಇದೆಯೇ ವಂಚಕ ವಿಧಿಯೇ ಕಡಲನ್ನು ಮರುಭೂಮಿ ಮಾಡಿ ಕಾಡನ್ನು ನಾಡು ಮಾಡಿ ಪರ್ವತವನ್ನು ಅಣುವಾಗಿಸಿ ತೃಣವನ್ನು ಮಹತ್ತಾಗಿಸಿ ಮಹಾವೀರನನ್ನು ಪಾಷಂಡನನ್ನಾಗಿ ಮಾಡಬಲ್ಲ ನಿನ್ನ ಮಹಿಮೆಯನ್ನು ವರ್ಣಿಸಲು ಯಾರಿಂದ ಸಾಧ್ಯ ಅಪ್ಪಪ್ಪ ನಿನ್ನ ಕಠೋರ ಕಾಲಚಕ್ರದ ಮುಂದೆ ಮಾನವನ ಶಕ್ತಿ ಸಾಮರ್ಥ್ಯ ವಿದ್ಯೆ ವಿವೇಕ ಎಲ್ಲವೂ ಶೂನ್ಯ ಇನ್ನೇ ತುಂಬ ಬೇಡುವೆನೋ ಅನುಮಾನ
ಸದಯ ನಿನ್ನಡಿ ಪೂಜೆ ಕೈಮದಾದಿ ನಾನು ಮುದದಿ ಕೊಡುದಲ್ಲ ಮನದಾದಯ ಸದಿಸೋ ಮುದದಿ ಕೊಡುದಲ್ಲ ಮನದಾದಯ ಸದಿಸೋ ಮಲ್ಲಿಗೆಯಂತೆ ನಿನಗಾಗಿ ಅರಳಿಹುದು ತನು ಕಂಪಿಸುತ್ತಿದೆ ತಾಳೆ ನೋವಿರ ಮನುಜೋತ ಮನೆಯೇಳು ಮುಡಿದಿದೆ ದಕ್ಕೆ ಬೇಳೋ ಮೌನವನ್ನ ಕೊರೆಯೋ ಮಹಾರಾಣಿ, ಕಷ್ಟ ಸುಖಗಳು ಮನುಷ್ಯನಿಗೆ ತಾನೇ ಬರಬೇಕು, ಅದನ್ನು ಧೈರ್ಯದಿಂದ ಎದುರಿಸಬೇಕು. ಎಲ್ಲವೂ ಪರಮಾತ್ಮನ ಇಚ್ಛೆ, ಸಮಾಧಾನಲಾಗು. ಎಷ್ಟು ಸಮಾಧಾನ ಮಾಡಿಕೊಂಡರು ಒಮ್ಮೊಮ್ಮೆ ಹೀಗೆ ಉಕ್ಕಿ ಬರುತ್ತದೆ. ನಾನೇನು ಮಾಡಲಿ ಗುರುಗಳೇ? ಅವರಿಗೆ ಗ್ರಹಗತಿಗಳು ಹೇಗಿದೆ? ಪಂಚಮದಲ್ಲಿ ರವಿ, ಅಷ್ಟಮದಲ್ಲಿ ಚಂದ್ರ, ಸಪ್ತಮಾಂಗಾರಕ, ಮೇಲಾಗಿ ಜನ್ಮದಲ್ಲಿ ಶನಿ. ಯಾವುದನ್ನು ಮರೆಮಾಚದೆ ಹೇಳಿ ಗುರುಗಳೇ. ಸ್ತ್ರೀ ಮೂಲಕವಾಗಿ ತೊಂದರೆ ಅಂತ ಕಂಡು ಬರುತ್ತೆ ಮಹಾರಾಣಿ. ಸ್ವಾಮಿಗೆ ತೊಂದರೆ ಈಗಾಗುವುದೆಂದು ನಾನು ಕನಸಿನಲ್ಲಿಯೂ ತಿಳಿದಿರಲಿಲ್ಲ. ಮಲಿಗೆ ಇರಲಿಲ್ಲ. ನೀವು ಕಲಿಸಿದ ವಿದ್ಯೆಯೆಲ್ಲವನ್ನೂ ಇಂದು ನಿಮ್ಗೆ ಒಪ್ಪಿಸಿದ್ದೇನೆ, ಸಂತೋಷವಾಯ್ತೆ. ನಾನು ಗಮನಿಸಲಿಲ್ಲ, ಮೈ ಮರೆತು ಕಣ್ಣು ಮುಚ್ಚಿರಬೇಕು. ವಿಚಿತ್ರವಾಗಿದೆಯಲ್ಲ ನಿಮ್ಮ ಮಾತುಗಳು. ಒಂದ್ಸಾರಿ ಮಲಗಲಿಲ್ಲವೆನ್ನುತ್ತೀರಿ, ಮರುಕ್ಷಣವೇ ಮೈ ಮರೆತನೆನುವಿರಿ. ಇದೇನು ಹೆಣ್ಮಕ್ಕಳನ್ನು ಮರಳುಗೊಳಿಸುವ ಇಂದ್ರಜಾಲವೇ? ಮರಳು ಮೋಸಗಾರಿಕೆ ಒಂದೂ ಇಲ್ಲ. ಆಗ ಹೇಳಿದ್ದೆ, ಆಗ ಹೇಳಿದ್ದ ಈಗ ಹೇಳೋದು ಒಂದಕ್ಕೊಂದು ವಿರುದ್ಧವಾಗಿದೆಯಲ್ಲ ನಿಮ್ಮ ಮಾತು. ಸುಳ್ಳು ಹೇಳೋದು ಅಂದ್ರೆ ನೀರು ಕುಡಿದಾಗಲ್ವೇ ನಿಮ್ಗೆ? ದೇವ, ಸತ್ಯವನ್ನು ಅಸತ್ಯವೆಂದು ತಿಳಿಯುವುದು ನನ್ನ ದೌರ್ಭಾಗ್ಯ. ನಿನ್ನ ನೇತಕ್ಕೆ ದೂಷಿಸಬೇಕು. ಪಾಪ ಪಾಪ ಪರಿತಾಪ ಎಲ್ಲ ಬರೀ ಬೂಟಾಟಿಗೆ. ಗಾಣಗಿತ್ತೆ ಅಯ್ಯೋ ಅಂದ್ರೆ ಮಗು ನೆತ್ತಿ ತಣ್ಣಗಾಗುತ್ತೆ. ನಿಮ್ ಮನಸ್ಸಿನಲ್ಲಿರೋದೊಂದು, ಬಾಯಲ್ಲಾಡೋದೊಂದು. ನನ್ನ ಮನಸ್ಸಿನ ಕಷ್ಟವನ್ನು ನಿನಗೆ ಹೇಗೆ ಹೇಳಲಿ ಕಾಮಿನಿ? ನಿಮಗೇನು ಕಷ್ಟ?
ಕರೆದು ಹೆಂಗ್ ಕೊಟ್ರೆ ಮೇಲ್ ರೋಗ ಅಂತ. ನನ್ನ ಅಪಾರ ಪ್ರೇಮಕ್ಕೆ ಸಿಕ್ಕಿದ್ದು ನಿಮ್ಮ ಉದಾಸೀನ ಮುಖ್ಯ, ನನಗೆ ಲಜ್ಜೆ ಇಲ್ಲ. ಕಾಮಿನಿ, ನೊಂದು ಬಳಲಿ ಬೇಸತ್ತಿರುವ ನನ್ನ ಭಗ್ನ ಹೃದಯದಲ್ಲಿ ಪ್ರೇಮದ ಬುಗ್ಗೆ ನಿಯತ ಕರೆಸುವೆ. ನೀನು ಹೇಗೆ ಭ್ರಮೆ? ನನಗೀಗ ಗೊತ್ತಾಯ್ತು, ಮದುವೆ ಇಷ್ಟವಿಲ್ಲದಿದ್ರೆ ತಂದೆಗೆ ಸ್ಪಷ್ಟವಾಗಿ ಹೇಳಿ, ಮದುವೆ ನನ್ನ ಪ್ರಾಣ ಹೇಗೆ ತಿಂತೀರಿ? ಕೊಡ್ಬೇಕೇನಾಯ್ತು? ನೀವು ನೋಡಿದ್ರ? ನೋಡಿದೆ. ನೀನು ಮಲಗಿದ್ದಾಗ ಈ ಹಂಸ ಪಕ್ಷಿ ಹಾರಿ ಬಂದು ಆ ಒಡವೆಗಳನ್ನೆಲ್ಲ ನುಂಗಿತು. ಮಕ್ಕಳು ಸಹಿತ ನಂಬೋದಿಲ್ಲ ನೀವು ಹೇಳೋದನ್ನ. ಇದೆಂತಹ ಹುಡುಗಾಟ? ನನ್ನ ಒಡವೆಗಳನ್ನು ಕೊಡಿ. ನನ್ನ ಕಣ್ಣುಗಳಿಂದಲೇ ನೋಡಿದೆ ಕಾಮಿನಿ, ಆ ಪಕ್ಷಿ ಒಡವೆಗಳನ್ನು ನುಂಗಿದ್ದು ನಿಜ. ಓಹೋ, ಎಷ್ಟು ವಿಚಿತ್ರವಾಗಿದೆ ನಿಮ್ಮ ಕಥೆ. ರಾತ್ರಿ ಕಂಡ ಬಾವಿಗೆ ಹಗಲು ಬಿದ್ದಾಗಾಯ್ತು ನನ್ನ ಬಾಳು. ನಿಮ್ಮ ನಡವಳಿಕೆ ಮೊದಲಿನಿಂದಲೂ ಮೋಸವಾಗಿ ಇತ್ತು ಕಾಮಿನಿ. ನನ್ನ ಮಾತ್ರ ನಂಬಿಕೆ ಇಲ್ಲವೇ? ಕೈ ಹುಣ್ಣಿಗೆ ಕನ್ನಡಿ ಏಕೆ? ಮಾಯವಾಗಿರುವ ಒಡವೆಗಳೇ ಸಾಕಲ್ಲವೇ ನಿಮ್ಮನ್ನು ನಂಬೋಕೆ? ನಂಬಿಕೆ ಇಲ್ಲದ ಮೇಲೆ ನಾನೇತಕ್ಕೆ ಇಲ್ಲಿರಬೇಕು? ಇದು ಹೊರಡುತ್ತೇನೆ. ಹೊರಡುತ್ತೀರಾ? ನಿಮ್ಮಿಂದ ನನ್ನ ಜೀವಮಾನವೇ ಹಾಳಾಯ್ತು. ನಾನು ಕಂಡಿದ್ದಿಲ್ಲ, ಹಗಲು ಕನಸಾಯ್ತು. ಅಳಬೇಡಮ್ಮ, ನನ್ ಕಂಡ್ರೆ ಅವ್ರು ಇಷ್ಟು ಇಲ್ಲ, ಮನೆ ಬಿಟ್ಟು ಹೋಗ್ತಾರಂತೆ. ನನ್ನ ಒಡವೆಗಳನ್ನೆಲ್ಲ ತಗೊಂಡ್ಬಿಟ್ಟಿದ್ದಾರೆ. ಬರೋದ್ ನೋಡಿ, ಕಳ್ಮೂರ್ವ ಪ್ರಭಾಕರ್ ಪ್ರಭಾಕರ್ನಂತೆ. ನಾಗರಾವು ಎಷ್ಟು ಚೆನ್ನಾಗಿದೆ ಏನು, ಅಷ್ಟು ವಿಷ ಕೇಳಿ ಅಂದ್ರೆ. ನಾನ್ ತೆಗೆದುಕೊಳ್ಳಿಲ್ಲ, ಚಿತ್ರದಲ್ಲಿರೋ ಹಂಸ ನುಂಗ್ತು, ನಾನೇ ನೋಡಿದೆ. ಹಂಸ ನುಂಗ್ತು? ಇದೇನ ಗಂಟು ಮೂಟೆ? ಎಲ್ಲಿ ಹೊರಟಿಯೋ? ಇನ್ಮೇಲೆ ನಾನು ಇಲ್ಲಿರಬಾರ್ದು. ಅಂದ್ರೆ ಒಡವೆಗಳು? ನಾನು ತೆಗೆದುಕೊಳ್ಳಿಲ್ಲ. ಒಂದು ವಿಚಿತ್ರವಾದ ಶಬ್ದವು ಕೇಳಿಸಿತು. ತಿರುಗಿ ನೋಡಿದೆ, ಚಿತ್ರದೊಳಗಿನ ಹಂಸವು ಹಾರಿ ಬಂದು ಒಡವೆಗಳನ್ನು ನುಂಗಲಾರಂಭಿಸಿತು. ನನಗೇನೂ ತೋರಲಿಲ್ಲ, ನಿಸ್ಸಹಾಯಕನಾಗಿ ಕುಳಿತೆ. ಅಲ್ವೋ, ಚಿತ್ರದಲ್ಲಿರೋ ಹಂಸ ಒಡವೆಗಳು ನುಂಗುತ್ತೇನೋ? ಇದೆಲ್ಲ ನಿನಗೇ ಕೊಡ್ಬೇಕು ಅಂತ ಇದ್ನೆಲ್ಲೋ ಕೊಟ್ಬಿಡು. ಅಯ್ಯೋ, ನನ್ನ ಕೈನಲ್ಲೂ ಸಹ ಮುಟ್ಲಿಲ್ಲ. ಅಯ್ಯೋ ಪಾಪ, ಮುಟ್ಲೇ ಇಲ್ಲ. ಮೇತಿಗೆ ಕೋಲಿಂದ ತೆಗೆದು ಗಂಟೊಳಗೆ ಇಟ್ಬಿಟ್ಟು ನೀನ್ ಬಾಯಿ ಮುಚ್ಚೆ. ಈಗ ಬಾಯಿ ಮುಚ್ಚಿ ಮುಚ್ಚೆ ನನ್ನ ಸಂಸಾರ ಹಾಳಾಗಿ ಹೋಗಿತ್ತು. ಎಲ್ಲಿ ತಿದ್ದಿ ಹೇಳೋ? ಎರಡು ಕೋಡೆ ಕಟ್ತಾನೆ. ಎಲ್ಲಿ ತಿದ್ದು ಬಗಳ ನಿನ್ನ ಯೋಜನೆ ಬೆಂಚ ಹಾಕ. ನಾನು ಹೇಳೋ ಸತ್ಯ. ಹೋದ ನನ್ನ ಅಯೋಗ್ಯ ಸ್ನೇಹಿತ ನಾಗರಾಜ ಹಾಲಾಡ್ದಂಗೆ. ಸುಪ್ಪ ಉಪ್ಪ ತುಂಬ ತಂದ್ರಲ್ಲಿ ಬಂದ ರಾಜ್ಯಸಭೆ ಎಳ್ಕೊಂಡು ಹೋಗ್ರಪ್ಪ. ಅಲ್ಲಿ ಬೇಡಪ್ಪ ಬೇಡ. ನಿಲ್ಸು ನಿಲ್ಸು ಪ್ರಭಾಕರ, ನಿನ್ನ ನೋಡಿದ್ರೆ ನನಗೆ ಬಹಳ ಸಂಕಟವಾಗುತ್ತಪ್ಪ. ನಿಜ ಸ್ಥಿತಿ ಈಗಲಾದ್ರೂ ಹೇಳ್ಬಿಡಪ್ಪ. ಹಂಸ ನುಂಗಿದ್ದು ನಿಜ. ಅಯ್ಯೋ, ನಿನ್ನ ನೋಡಿದ್ರೆ ನನಗೆ ಬಹಳ ವ್ಯಸನ ಆಗುತ್ತೆ. ಸುಳ್ಳಾದ್ರೂ ಹೇಳಿ ಏನ್ ತಿನ್ನೋ ತಪ್ಪಿಸ್ಕೊಳಪ್ಪ. ಅಯ್ಯೋ, ಹಳೆ ರಾಗನೇ ಹಾಡ್ತಾ ಇದ್ದಾನೆ. ಇವನು ನಮ್ಗೆ ಬಗ್ಗೋದಿಲ್ಲ, ಅಯೋಗ್ಯ ಬಿಚ್ಚಲನ್ನ ರಾಜಸ್ಥಾನಕ್ಕೆ ಹಾಕೊಂಡು ಹೋಗೋಣ. ಜವನ್ನ ಹೇಳು ಅಪರಾಧಿ. ನಾನು ನಿರಪರಾಧಿ. ಆಭರಣಗಳು? ಹಂಸವು ನುಂಗಿತ್ತು. ಹಂಸವು ನುಂಗಿತ್ತು.
ಇದು ಶುದ್ಧ ಮೋಸಗಾರ ಆಡುವ ಮಾತು, ನಂಬಲು ಸಾಧ್ಯವೇ ಇಲ್ಲ. ನಿಜವನ್ನು ಹೇಳು. ನಾನು ಹೇಳುವುದು ಸತ್ಯ. ಒಂದು ಪಕ್ಷ ನೀನು ಹೇಳುತ್ತಿರುವುದು ಸತ್ಯವಾದರೂ ಇದಕ್ಕೆ ಸಾಕ್ಷಿ ಸರ್ವಾಂತರ್ಯಾಮಿಯಾದ ಭಗವಂತನೇ ಸಾಕ್ಷಿ. ಮೂಢ, ಅದು ನಿನಗೆ ಮಾತ್ರವಲ್ಲ ಪ್ರಪಂಚಕ್ಕೆ ಉಂಟಾದ್ದು. ಶಿಕ್ಷೆಯನ್ನು ತಪ್ಪಿಸಿಕೊಳ್ಳಲಾಡುತ್ತಿರುವ ಕುತಂತ್ರದ ಮಾತಿದು. ನಿನ್ನನ್ನು ಶಿಕ್ಷಿಸಲೇಬೇಕು. ನನಗೆ ಶಿಕ್ಷೆಯೇ? ಪೂರ್ಣ ವಿಚಾರ ಮಾಡದೆ ಕೊಡುವ ತೀರ್ಪು ನ್ಯಾಯಸಮ್ಮತವೇ? ಕಳುವಾದ ಆಭರಣಗಳ ಸಮೇತ ನನ್ನನ್ನು ಹಿಡಿದಿರಾ? ಅರಸನ ದರ್ಪವನ್ನು ತೋರಿಸಿಕೊಳ್ಳಲು ಇಂತಹ ತೀರ್ಪನ್ನು ಕೊಡುವ ನೀವು ನ್ಯಾಯಮೂರ್ತಿಯೇ? ಆಭರಣಗಳು ಮಾಯವಾದದ್ದು ಹೇಗಾದರೂ ಇರಲಿ, ನಂಬಲಾಗದ ಸುಳ್ಳು ಹೇಳುತ್ತಿರುವುದು ಒಂದೇ ಸಾಕು, ಮಹಾ ಅಪರಾಧ. ಬೊಂಬೆಯಾಗಿರುವ ಅಂಶಕ್ಕೆ ಜೀವ ಬಂದು ಆಭರಣಗಳನ್ನು ನುಂಗಿತೆಂಬುದು ಈ ಜಗತ್ತಿಗೆ ಅತಿಶಯ. ಇಂತಹ ಸುಳ್ಳು ಹೇಳುವ ನೀನು ಕಳ್ಳತನವನ್ನು ಮಾಡಿರುವುದರಲ್ಲಿ ಸಂದೇಹವೇ ಇಲ್ಲ. ನಮ್ಮ ನಾಡಿನ ಪದ್ಧತಿಯಂತೆ ಇವನ ಕೈಕಾಲುಗಳು ಪತ್ತರಿಸಲ್ಪಡುತ್ತವೆ. ಅರಸೇ, ವಿವೇಚನಾ ಶೂನ್ಯತೆಯಿಂದ ನಿರಪರಾಧಿಯಾದ ಓರ್ವನನ್ನು ಅಪರಾಧಿ ಎಂದು ತೀರ್ಮಾನಿಸುವುದು ಒಂದು ರಾಜನೀತಿಯೇ? ಇರುವ ಆಭರಣಗಳಿಗೆ ಪ್ರತಿಯಾಗಿ ಮಾನವನ ಚಲನವಲನಕ್ಕೆ ಅತಿಭಾರವಾದ ಈ ಕೈಕಾಲುಗಳನ್ನು ಬಾಳೆ ಕಂಬದಂತೆ ಕಡಿಸಿ ಹಾಕುವುದು ಒಂದು ರಾಜನೀತಿಯೇ? ಸತ್ಯವನ್ನು ಅಸತ್ಯವೆಂದು ನಿರ್ಧರಿಸಿ ಪ್ರಪಂಚದ ಆದಿ ಅಂತ್ಯವನ್ನೇ ಅಳೆಯಬಲ್ಲ ಪೂರ್ಣ ಜ್ಞಾನಗರ್ಭಿತವಾದ ಈ ಶರೀರವನ್ನು ತೃಣಮಾತ್ರವಾಗಿ ಕತ್ತರಿಸಿ ಬಿಸಾಡುವುದು ಒಂದು ರಾಜನೀತಿಯೇ? ಈ ಅನ್ಯಾಯದ ಆಂದೋಲನಕ್ಕೆ ಸಿಕ್ಕಿ ಎಷ್ಟು ಬಡ ಜೀವಿಗಳು ನಿಸ್ಸಹಾಯಕರಾಗಿರುವರು. ಛೇ, ಇಂತಹ ನ್ಯಾಯವನ್ನು ಕಲ್ಪಿಸಿದ ನಿನಗೂ ನಿನ್ನ ನ್ಯಾಯಸ್ಥಾನಕ್ಕೂ ನನ್ನ ಧಿಕ್ಕಾರ, ನನ್ನ ಧಿಕ್ಕಾರ. ನಮ್ಮಾಜ್ಞೆಗೆ ಹೃದಯವಾದ ಸುಳ್ಳು ಧೈರ್ಯವುಳ್ಳ ನೀನು ಯಾರು? ನಾನು ಯಾರು? ನಾನು ಯಾರು? ನಾನು ಯಾರು? ನಾನು ಯಾರಾದರೆ ನಿನಗೇನು? ಬುದ್ಧಿಹೀನರ ಈ ದೊಂಬಿಕೂಟದಲ್ಲಿ ನಾನು ಯಾರು ಎಂದು ಹೇಳಿಕೊಳ್ಳಲೆ? ಇವನನ್ನು ಎಳೆದುಕೊಂಡು ಹೋಗಿ. ಅನ್ಯಾಯ, ಅಧರ್ಮ. ಗತಿಯೆಂದು ನಂಬಿ ನುಡಿದುವೆನೇ.
ಸಂಗಾರಿ ಮಾತಾಡ್ಬೇಡಪ್ಪ, ಆಯಾಸ ಆಗುತ್ತೆ. ಎಲ್ಲ ಸುಡ್ಗಾಡ್ ಕಾನೂನಿಯಿಂದ ಹಣೆ ಬರ ಹೀಗಾಯ್ತು. ಗಾಯಕ್ಕೆ ಔಷಧಿ ಹಾಕಿದ್ದೀನಿ, ಬೇಗ ವಾಸಿ ಆಗುತ್ತೆ. ಅಳ್ಬೇಡಪ್ಪ ಅಳ್ಬೇಡ, ಊರಿಗೆ ಹೋಗಿ ತಿನ್ನೋದಕ್ಕೆ ಏನಾದ್ರು ಸ್ವಲ್ಪ ಹಣ್ಣು ಹಾಲು ತಗೊಂಡು ಬರ್ತೀನಿ. ಬೇಡ ಬೇಡ, ಯಾರಿಗಾದ್ರೂ ಗೊತ್ತಾದರೆ ನಿನ್ನ ಗತಿ. ನನ್ನಿಂದ ಒಬ್ರಿಗೆ ಉಪಕಾರವಾಗದೇ ಇದ್ರೂ ಅಪಕಾರವಾಗದೇ ಇರಲಿ. ಅಯ್ಯೋ ಅಯ್ಯೋ, ಆ ಯೋಚನೆ ನಿನಗೆ ಆಸಕ್ಕೆ, ನಾನು ನೋಡ್ಕೊಳ್ತೀನಿ. ನೀನು ಮಾತ್ರ ನಾನು ಬರೋದು ಹೊತ್ತಾಯ್ತು ಅಂತ ಓಡಿಗಿಡ್ ಹೋಗ್ಬೇಡ. ಅಯ್ಯೋ ನನ್ ಕಣ್ಮಣಿಯೇ, ಬೆಡಗಿನ ಕಣಿಯೇ, ಯಾಕೆ ಅಳ್ತಾ ಇದೀಯೋ? ಯಾವಾಗ ನೋಡಿದ್ರು ನಿನಗೆ ಬಯಲಾಟದ ಭ್ರಮೆ. ಅವ್ರಿಗೇನಾಯ್ತು ಮಾವ? ಇನ್ನೇನಾಗುತ್ತೆ, ನೆಟ್ಟಿಗಿದ್ದವರು ಸೊಟ್ಟಗಾಗಿ ಫಟ್ಟಿದ್ದವರು. ಮಾವ ಮಾವ, ಹಾಗಂದ್ರೆ ಏನ್ ಮಾವ? ಆಹಾ ಸೊಸಿಯೇ, ಕೈಕಾಲು ಕಡಿಸುವಾಗ ಎಲ್ಲಿಗೆ ಹೋಗಿತ್ತು ಈ ಕರುಣೆ? ನಿಜ ಹೇಳು ಮಾವ, ನಿಜ ಹೇಳು. ಒಡವೆಗಳನ್ನ ಬಿಸಾಡೋ ರಭಸದಲ್ಲಿ ಕಿಟಕಿಯಿಂದ ಆಚೆ ಬಿಸಾಡ್ದೆಯೋ ಏನೋ. ಅವನೊಬ್ಬ ಗಗ್ಗು ತಿಮ್ಮ, ನಿನ್ನ ಮೇಲಿನ ಪ್ರೀತಿಗೆ ಅಂಶದ ಮೇಲೆ ಕತೆ ಕಟ್ಬಿಟ್ಟ. ಪಾಪ, ಕಿಟಕಿಯಿಂದ ಆಚೆಗೆ ಬಿದ್ದೋಯ್ತೆ. ಇದ್ರೂ ಇರಬಹುದು,
ನನಗೆ ಗೊತ್ತಾಗ್ಲಿಲ್ವಲ್ಲ. ಈಗೇನ್ ಮಾಡ್ಲಿ? ಬೇಗ ಹೋಗಿ ಅವ್ರಿಗೆ ಸಹಾಯ ಮಾಡು ಮಾವ. ಹ್ಯಾಟ್ ತಗೊಂಡ್ ಬರ್ಲೋ ಪ್ರಭಾಕರ, ಮನೆ ಮುಂದೆ ಮುದಿಗೂ ಬೇಕು ಹಾಕೋತಿದ್ದಾನಲ್ಲ. ಏನ್ ತಗೊಂಡೋಗ್ಬೇಕು ಮಾವ? ಒಂದ್ ಮಾತು ಹೇಳ್ತೀನಿ ಬಾ. ಬಾಪ ಅಂದ್ರೆ ಬರ್ಬೇಕು. ಮಾಡ್ತೀಯಾ? ಹೋಗು ಮತ್ತೆ ಹೋಗು ಬೇಗನೆ. ಅಯ್ಯಾ ವಿಧಿಯೇ ಹೀಗೆ ಕೆ ಮಾಡಿದೆಯೋ ಅಯ್ಯೋ ಸಹಿಸೆ ನಾನಿ ಸಂಕಟವಾ ಅಯ್ಯಾ ವಿಧಿಯೇ ಹೀಗೆ ಕೆ ಮಾಡಿದೆಯೋ ಕಾನನದೊಳಗೆಲ್ಲ ಕೈ ಕಾಲುಗಳ ಕಡಿಸಿ ಮಾನಹೀನನ ಮಾಡಿ ಏಕೆನ್ನ ಬಿಸುಟೆ ಕಾನನದೊಳಗೆನ್ನ ಕೈ ಕಾಲುಗಳ ಕಡಿಸಿ ಮಾನಹೀನನ ಮಾಡಿ ಏಕೆನ್ನ ಬಿಸುಟೆ ಏನಾಕು ನಿನಗೆಂದು ಯಾರು ಕೇಳುವರಿಲ್ಲ ಏನಾಕು ನಿನಗೆಂದು ಯಾರು ಕೇಳುವರಿಲ್ಲ ನಾನಾಗಿ ಕೂಗಿದರು ಎನ್ನುವರಿಲ್ಲ ಅಯ್ಯಾ ವಿಧಿಯ ಹೇಳಲಾರೆನೋ ನಾನು ನಡೆಯಲಾರೆನೋ ನಾನು ಹೇಳಲಾರೆನೋ ನಾನು ನಡೆಯಲಾರೆನೋ ನಾನು ತಾಳಲಾರದೆ ಬಳಲಿ ಗೋಳಾಡುತ್ತಿರುವೆನೋ ಹೇಳಲಾರದ ತೆರದಿ ಕೀಳಾಗಿ ಜಗದಲ್ಲಿ ಹಾಳಾದನಲ್ಲೋ
ನೇರವಾಗಿ ಹೋಗಿ ನಮ್ಮ ಊರೇ ಸೇರಿಸೋ ನಮ್ಮ ದಾರಿ ಸಾಗಿಸೋ ನೇರವಾಗಿ ಹೋಗಿ ಊರ ಸೇರಿಸೋ ನಮ್ಮ ದಾರಿ ಸಾಗಿಸೋ ನೇರವಾಗಿ ಹೋಗಿ ನಮ್ಮ ಊರೇ ಸೇರಿಸೋ ನೇರವಾಗಿ ಹೋಗಿ ನಮ್ಮ ಊರ ಸೇರಿಸೋ ನಮ್ಮ ದಾರಿ ಸಾಗಿಸೋ ಏರಿನಲ್ಲಿ ಜಾರಬೇಡ ಜಾರಿನಲ್ಲಿ ಉರುಳಬೇಡ ಏರಿನಲ್ಲಿ ಜಾರಬೇಡ ಜಾರಬೇಡ ಜಾರಿನಲ್ಲಿ ಉರುಳಬೇಡ ಉರುಳಬೇಡ ಏರುಬೇರೆ ಆಗದಂತೆ ಏರುಬೇರೆ ಆಗದಂತೆ ಬಂಡಿ ಬೋರಳು ಬೀಳದಂತೆ ನೇರವಾಗಿ ಹೋಗಿ ನಮ್ಮ ಊರ ಸೇರಿಸೋ ನಮ್ಮ ದಾರಿ ಸಾಗಿಸೋ ನೋಡ್ಲಾ ಇದ ಖಾಲಿ ಇಲ್ಲ ಏನೋ ಮೋಸ ಆಗೈತೆ ಮಾವ ಇಲ್ಲ ಇಲ್ಲ ಇವನಿಗೆ ಕಳ್ಳತನಕ್ಕೆ ಶಿಕ್ಷೆ ಮಾಡಿರಬಹುದು ಇದು ನಮ್ಮ ದೇಶದ ಪತ್ತಿ ಅಯ್ಯೋ ಪಾಪ ಮಾವ ಇವರು ಬಹಳ ದೊಡ್ಡ ಮನುಷ್ಯರೇ ಕಾಣ್ತಾರೆ ಹೌದೌದು ದೊಡ್ಡ ಮನುಷ್ಯರೇ ಕಳ್ಳತನ ಮೋಸ ಎಲ್ಲ ಮಾಡೋರು ಸಣ್ಣವರಿಗೆ ಸಾಧ್ಯವಾ ಈ ಅಪ್ಪನ ಮನೆಗೆ ಕರ್ಕೊಂಡು ಹೋಗವ ಅಮ್ಮ ರಾಜರ ಅಪ್ಪನೆ ಬೇಕಲ್ಲ ಮಗ ನೀನು ಕೇಳಿದ್ರೆ ಬೇಡ ಅಂತಾರ ಮಾವ ಸರಿ ಎತ್ಕೊಳ್ಳಪ್ಪ ಉಜ್ಜಯಿನಿ ದ್ಯಾಸದಿಂದ ನಮ್ಮ ಅಜ್ಜ ಬಂದವನೆ ಉಜ್ಜಯಿನಿ ದ್ಯಾಸದಿಂದ ನಮ್ಮ ಅಜ್ಜ ಬಂದವನೆ ಸಜ್ಜಾಗಿ ಕುಂತವನೆ ಸೋಸೆ ಕರತಂದವನೆ ಸಜ್ಜಾಗಿ ಕುಂತವನ ಸೋಸೆ ಕರತಂದವನೆ ಉಜ್ಜಾನೆ ಮರಿಯಂತ ಗಿಡ್ಡಾದ ಎತ್ತೇ ಉಜ್ಜಾನೆ ಮರಿಯಂತ ಗಿಡ್ಡಾದ ಎತ್ತೆ ಹೆಜ್ಜೆಯ ಮೇಲೆ ಹೆಜ್ಜೆ ಹಾಕಿ ಹೇ ಹೇ ಗುಡು 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 ಎಂದು ನೇರವಾಗಿ ಹೋಗಿ ನಮ್ಮ ಊರ ಸೇರಿಸೋ ನಮ್ಮ ದಾರಿ ಸಾಗಿಸೋ ಆರು ತಿಂಗಳು ತುಂಬೈತೆ ಮೂರೇ ತಿಂಗಳು ಉಳಿದೈತೆ ಆರು ತಿಂಗಳು ತುಂಬೈತೆ ಹೌದು ಆರು ತಿಂಗಳು ತುಂಬೈತೆ ಮೂರೇ ತಿಂಗಳು ಉಳಿದೈತೆ ಮೋರೆ ತುಂಬಾ ಕಳೆಯೈತೆ ಗೌರಿ ಮೋರೆ ತುಂಬಾ ಕಳೆಯೈತೆ ಕೊಚ್ಚಿನ ಮಗ ಗಂಡಂತೆ ಗರುಗಾದ ಕಜ್ಜಾಯ ಗಡಿಗೆ ತುಂಬ ಹೆರೆ ತುಪ್ಪ ಜೋರು ನಿಜ ತಾತ ನಮಗೆ ಊರಿನಲ್ಲಿ ಕೊಡಿಸುತ್ತಾನೆ ಜೋರು ನಿಜ ತಾತ ನಮಗೆ ಊರಿನಲ್ಲಿ ಕೊಡಿಸುತ್ತಾನೆ ನೇರವಾಗಿ ಹೋಗಿ ನಮ್ಮ ಊರ ಸೇರಿಸೋ ನಮ್ಮ ದಾರಿ ಸಾಗಿಸೋ ನಮ್ಮ ಊರೇ ಸೇರಿಸೋ ನಮ್ಮ ದಾರಿ ಸಾಗಿಸೋ ನಮ್ಮ ಊರೇ ಸೇರಿಸೋ ಏ ಪ್ರಭಾಕರ ಏ ಪ್ರಭಾಕರ ಅಯ್ಯಯ್ಯೋ ಇಲ್ಲೇ ಇರು ಅಂತ ಹೇಳಿದಲ್ಲೋ ಮಹಾರಾಯ ನಿನ್ನ ಎಲ್ಲ ಓಡ್ ಹೋಗ್ಬಿಟ್ಟಿದಾನಲ್ಲ ಏ ಪ್ರಭಾಕರ ಅಯ್ಯಯ್ಯೋ ಎಲ್ಲಪ್ಪ ಹೊರಟೋಗ್ಬಿಟ್ಟಿ ಅಯ್ಯೋ ನನ್ನಿಂದ ನಡೆಯೋಕ್ಕಾಗಲ್ಲ ಆಗೋದಿಲ್ವೇ
ಅಲ್ವೇ ರಾಮದೇವ್ರು ಹೇಳ್ದಾಗ ಹೇಳ್ದೆ, ನನ್ ಮಾತು ಕೇಳ್ದೆ, ಸೀತಾದೇವಿ ಹಾಗೆ ಬರ್ಬೇಕು ಬರ್ಬೇಕು ಅಂದಿಯಲ್ಲ, ಅದಕ್ಕೆ ಉಪವಾಸ ಸಾಯ್ಬೇಕೇನೋ? ಸಾಯೋದಲ್ಲ, ಎಷ್ಟು ದೊಡ್ಡ ಶರೀರ ಸ್ವಲ್ಪ ಹಸು ಸಹಿಸೋಕಾಗೋಲ್ವೇ ಅಂತ. ನಾನೊಂದು ಹೆಜ್ಜೆನೂ ಇಡ್ಲಾರೆ. ಇಡ್ಲಾರೆ ತೀರ್ಮಾನ ಮಾಡ್ಬಿಟ್ಯಾ? ಅಯ್ಯೋ ಮಾಡ್ಬಿಟ್ಟೆ. ನನಗೂ ಸಂಕಟ, ಬಾಯಾರಿಕೆ, ಏನ್ ಮಾಡ್ಲಿ? ನೋಡು ಒಂದ್ ಸ್ವಲ್ಪ ದೂರ ಹಾಗೆ ನನ್ನ ಹೆಗಲ ಮೇಲೆ ಕೈ ಹಾಕು, ನಾ ಕರ್ಕೊಂಡು ಹೋಗ್ತೀನಿ. ಬಾ ಬಾ ಹೋಗೋಣ. ಬಾ. ಅಯ್ಯೋ ಏನೇ, ಎಷ್ಟು ಬಾರ್ವೆ ನೀನು ನೋಡು. ನಿನ್ನ ಎತ್ತೋಕಂತೂ ನನ್ನ ಕೈಲಿ ಆಗೋಲ್ಲ. ಇಲ್ಲಿ ಹತ್ರದಲ್ಲಿ ಯಾವುದೋ ಊರು ಕಾಣಿಸ್ತಾ ಇದೆ, ಅಲ್ಲಿಗೆ ಹೋಗಿ ಏನಾದರೂ ಸ್ವಲ್ಪ ಸಿಕ್ಕಿದ್ರೆ ತಗೊಂಡು ಬರ್ತೀನಿ. ಹುಷಾರಾಗಿರು. ನೋಡು ನಾವು ಬಂದಿರೋದು ವನ, ನಿನಗೆ ಯೌವನ, ನನ್ನ ಮನ. ರಾಮದೇವ್ರು ಹೋದಾಗ ಹೋಗ್ತೀನಿ, ರಾವಣ ಗಿವಣ ಬಂದಾನು ಬರ್ಲ. ಯಾರೋ ಯಾವೂರೋ ಏನ್ ಹೆಸರೋ ನನಿಯೇನೆ ಯಾರೋ? ಯಾಕೆ ಹೀಗಾಡ್ತೀಯ? ನಿನ್ ಬುದ್ಧಿ ತಪ್ಪಿದ್ಯಾನ? ಯಾಕೆ ಭಯಪಟ್ಟಿಯ? ಕಾಮಿನಿ ಕೊರಿಗಾಮಿನಿ ಕಾಮನ ಅರಗಿಣಿ ಕರೋಬಾಮಿನಿ, ಬುದ್ಧಿ ಏನು ತಪ್ಪಿಲ್ಲ ಅಲ್ಲ, ಒಬ್ಬಂಟಿಗಳಾಗಿ ಪರಿತಪ್ಪಿಸುವ ನಿನ್ನನ್ನು ಸೇವಿಸಬಹುದೇ ಅಂತ. ಒಟ್ಟಾಗಿಲ್ಲ ಸಾಯ್ತಿದ್ದೀನಿ, ಇವನ್ ಬೇರೆ ಪ್ರಾರಂಭಿಸಿದೆ. ಸಾಯ್ಬೇಡ ಸಾಯ್ಬೇಡ, ಹೊಟ್ಟೆಸಿಗೆ ಯಾರಾದ್ರೂ ಪ್ರಾರಂಭಿಸ್ತಾರ? ಬೇಕಾದಷ್ಟು ತಿಂಡಿ ತಗೊಂಡು ಬಂದಿದ್ದೀನಿ, ತಿನ್ನು ತಿನ್ನು. ಅಯ್ಯೋ ಹೊಟ್ಟೆಸಿಗೆ ಯಾರಾದ್ರೂ ಪ್ರಾರಂಭಿಸ್ತಾರ? ತಿನ್ನು. ಅಲ್ಲ ರಾಯ್ದು ಹೆಂಗಸು, ಗಂಟು ಸಹಾಯ ಇಲ್ಲದೆ ಬಂದಿದೆಯಲ್ಲ, ಏನೋ ಕೈಲಾದ್ರೂ ಸಹಾಯ ಮಾಡೋಣ ಅಂತ. ಹತ್ತಿರ ಬಂದ್ರೆ? ಓಹೋ ಬಂದ್ರು ಏನೋ. ಚಂದ್ರಮುಖಿ ಹೆಣ್ಣೆ, ಗಜ ನಿಂಬೆ ಹಣ್ಣೆ, ಹುಲಿದ ಬಾಳೆ ಹಣ್ಣೆ, ಬೆನಿನ ಮೈ ಉಣ್ಣೆ. ಬೀಜ ಆಡ್ತವನೇನು? ಏನಂದೆ? ಏನು ಇಲ್ಲ, ಹುಡುಗ ಇಲ್ಲ. ಸುಂದರಿ ನಮ್ಮಿಬ್ಬರ ಮನಸ್ಸು ಒಂದಾದ್ರೆ ಆ ಮನಸ್ಸಲ್ಲಿ ಕೇಳೋರು ಯಾರು? ಎಲ್ಲ ಇವನ ಮನ್ಮತ ಎಲ್ಲ ಯಾತ? ಯಾರೋ ನೀನು, ಯಾರತ್ರ ಚಕ್ಕಂದ? ಏ ಚೆನ್ನಿಗ ರಾಯ ಇರಪ್ಪ ಇರಪ್ಪ ಇರಪ್ಪ, ನೀನು ನೀನ್ ನನ್ ಹೊಡಿಬೇಕಾಗಿತ್ತು ಅವಾಗ ಹೇಳ್ತಾ ಇದ್ದೆ. ಏನ್ ಮಾಡ್ತಿ? ನಮ್ಮ ಮನೆ ಹತ್ರ ಸಿಕ್ಕು, ನೋಡ್ಕೋತೀನಿ, ನನ್ ಕೈ ನೋಡ್ಕೋತೀನಿ. ನಾನು ಒಬ್ಬನೇ ಸಿಕ್ಕೋದಕ್ಕೆ ನನಗೂ ಬುದ್ಧಿ? ಏನಮ್ಮ ಅಮ್ಮ ಅಮ್ಮ ಅವ್ರೆ, ನೀವು ಕುಮಾರಿ ಅಂತ ತಿಳ್ಕೊಂಡು ಮಾತನಾಡಿಸ್ತೆ, ಶ್ರೀಮತಿ ಅಂತ ಆಗ್ಲೇ ಹೇಳ್ಬಾರ್ದಾಗಿತ್ತ? ಕಂಡವ್ರ ಹೆಂಗಸ್ರನ್ನ ಚಕ್ಕಂದ ಆಡ್ತಾ ಆಡ್ತೀಯಲ್ಲ, ಲೇ ಲೇ ನನ್ ನೋಡ್ಬಿಟ್ಟು ಅಮ್ಮ ಅಂತೀಯನೋ? ಅಯ್ಯೋ ಪ್ರಭಾಕರ 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 ಬಾರೋ. ಯಾವನು ಪ್ರಭಾಕರ? ಯಾವನಾದ್ರೂ ನನಗೇನು? ಅವನು ಯಾವನು? ಅವನು ಉಜ್ಜಯಿನಿ. ಅವನು ಉಜ್ಜಯಿನಿ. ಅವನು ಉಜ್ಜಯಿನಿ ಉಜ್ಜಯಿನಿ. ಹೇ ಯಾರೋ ಅವನು, ಎಲ್ಲಿದ್ದಾನ ಹೇಳ್ತೀಯ ಇಲ್ವಾ? ನಾನು ಹೇಳಲ್ಲ. ನಾನು ಯಾಕೆ ಕೊಡ್ದೆ ನೀನು? ನಾನು ಹೇಳೋದಿಲ್ಲ.
ತಡೀರಿಂದ್ರೆ ಏನೇ ಹೇಳ್ತಾನೆ ಕೇಳ್ತೀನಿ. ಏನ ಕೇಳೋದು ನೀನು? ಗಂಡ್ಸು ಅನ್ಸ್ಕೊಂಡು ನಾನು ಇಲ್ಲಿರುವಾಗ ನೀನ್ ಕೇಳ್ತಿ ಅಂತ ಸುಮ್ಮನೆ ಹೇಳ್ತೇನು. ನಾನು ಹೇಳಲ್ಲ, ನಾನು ಹೇಳೋದಿಲ್ಲ. ಯಾಕೆ ನಾನು ನೀನು ಹೇಳೋದಿಲ್ಲ? ಮಹಾರಾಜನ್ನ ಹುಡುಕ್ತಾ ಇದ್ದೀವಿ, ಅವನೇ ಇವನ ಆಗಿರ್ಬಹುದೇ ಅಂತ ಅಷ್ಟೆ. ಏ ಬೆತ್ತಗಡಿ, ಕಾಣಲ್ಲಾದ್ರೂ ಮಹಾರಾಜ ಸಿಗ್ತಾನೇನು? ಹೋಗು, ನಮ್ ರಾಜಕುಮಾರಿ ಸ್ವಾಮಿವರಿಕೇನಾದ್ರು ಬಂದಿರ್ಬೇಕು, ಅದ್ ಬಿಟ್ಬಿಟ್ಟು ಕಾಡಲ್ಲಿ ಹುಡುಕ್ತಾನಂತೆ. ಮಗು, ಇದೆಲ್ಲಿಯ ಸ್ವಯಂವರ? ಗಾನದಿಂದ ದೀಪಗಳನ್ನು ಹತ್ತಿಸಬಲ್ಲ ಸಾಮರ್ಥ್ಯವು ಮಾನವರಿಗೆ ಎಲ್ಲಿಯದು? ಗುಣವತಿಯಾದ ನಿನಗೆ ನಾನು ಹೇಳುವುದೇನಿದೆ? ಈ ಹಠಮಾರಿತನವನ್ನು ಬಿಡು. ಅಪ್ಪಾಜಿ, ಗಾನದಿಂದ ದೀಪಗಳನ್ನು ಹತ್ತಿಸಬಲ್ಲ ಮಹಾಪುರುಷನು ಎಂದಾದರೂ ಒಂದು ದಿನ ಬಂದೇ ತೀರಬೇಕು. ನಾನು ಮನಸಾರ ಒರೆಸಿರುವ ಆ ಮಹಾಪುರುಷರನ್ನಲ್ಲದೆ ಬೇರೆ ಯಾರನ್ನೂ ಮದುವೆಯಾಗಲಾರೆ. ವಿಧಿಯೇ, ನನ್ನೊಬ್ಬಳೇ ಮಗಳ ವಿವಾಹಕ್ಕೆ ಎಂತಹ ಆತಂಕವನ್ನು ತಂದುಟ್ಟಿರುವೆ? ಇದೇನು ರಾಜಕುಮಾರಿ, ಸೌಂದರ್ಯ ಪರಾಕ್ರಮ ಅಂತಸ್ತು ಉಳ್ಳವರು ಎಷ್ಟೋ ಜನ ಬಂದಿದ್ದರು, ಅವರೆಲ್ಲರನ್ನೂ ತಿರಸ್ಕರಿಸಿದೆಯೇ? ನಿನಗೆ ಮದುವೆಯಾಗಲಿ ಇಷ್ಟವಿಲ್ಲವೇ? ತಿಳಿದೇ ಹೊರಟು ಬೇಡವೆ. ಮದುವೆ ಅನ್ನೋದು ಹುಡುಗಾಟವಲ್ಲ, ಅದು ಸ್ತ್ರೀ ಪುರುಷರ ಬಾಂಧವ್ಯದ ಜೀವನಾಡಿ. ನೀನು ಹೇಳಿದ ಪರಾಕ್ರಮಗಳು ರಕ್ತದಾಹದಿಂದ ರಣದಲ್ಲಿ ಕಾದಲು ಮಾತ್ರ ಸಿದ್ಧರು, ಅದು ಹಿಂಸಾ ತತ್ವ. ಅಂಥವರಿಂದಲೇ ನಮ್ಮ ನಾಡು ಈ ಅಧೋಗತಿಗೆ ಇಳಿಯಿತು. ಪ್ರೀತಿಯಿಂದ ಗೆಲ್ಲಬಲ್ಲ ಹಿಂಸಾ ತತ್ವವನ್ನು, ನಾದಬ್ರಹ್ಮನೊಂದಿಗೆ ಐಕ್ಯನಾಗಬಲ್ಲ ಗಾನ ವಿಶಾರದನು ಮಾತ್ರ ಬಲ್ಲನು. ಆದ್ದರಿಂದಲೇ ಗಾನದಿಂದ ದೀಪಗಳನ್ನು ಹತ್ತಿಸಬಲ್ಲ ಮಹಾಪುರುಷನನ್ನೇ ಲಗ್ನವಾಗಬೇಕೆಂದು ನಿರ್ಧರಿಸಿರುವೆನು. ಅಂತಹ ಮೇಧಾವಿಗಳು ಈಗೆಲ್ಲಿರುವ ರಾಜಕುಮಾರಿ? ಇದೇನು ಹಠಮಾರಿತನ? ಗಣಪತಿ ಮದುವೆ ಅಂತಾಯ್ತಲ್ಲ ನಿನ್ ಮದುವೆ, ಅದು ಸಂತೋಷವೇ? ಆ ಜನ್ಮ ಕುಮಾರಿಯಾಗಿ ಇದ್ದರಾಯ್ತು. ಅಂದು ನನ್ನ ಹಣೆಯಲ್ಲಿ ಬರೆದದ್ದನ್ನು ಇಂದು ಯಾರು ತಾನೇ ತಪ್ಪಿಸಬಲ್ಲರು? ಗಂಗತಾತ, ನಾನು ಎಷ್ಟು ದಿವಸ ಈಗ ಸುಮ್ಮನೆ ಕುಳಿತಿರೋದು? ಏನಾದರೂ ಕೆಲಸ ಕೊಡಿ. ಇದು ಬೇರೆನಾ, ನಿನಗೆ ಕೈ ಕಾಲೇ ಇಲ್ವಲ್ಲ, ಏನು ಕೆಲಸ ಮಾಡ್ತೀಯ? ಅದಕ್ಕಪ್ಪ ಗಾಣ ಓಡಿಸ್ಲೇಳು, ನಾನಿಲ್ವಾ ನೋಡ್ಕೋತೀನಿ. ಕೈ ಕಾಲಂತೂ ಇಲ್ಲ ಅಂದರೆ ಬಾಯು ಇಲ್ವಾ? ಇಚ್ಚುಚ್ಚಂತ ಓಡಿಸ್ಲೇಳು. ಅಲ್ಲ, ಇಷ್ಟು ಒಳ್ಳೆಯವನಾಗಿದ್ದೀಯಲ್ಲ, ಕಳ್ತನ ಯಾಕೆ ಮಾಡಿದೆ ಅಂತ. ಇನ್ಮೇಲಾದರೂ ಬಿಟ್ಬಿಡು. ಹಾಂ ಪಾಪ, ಇನ್ನೆಲ್ಲಿ ಮಾಡಿಯಾಬಿಡು, ಕೈ ಕಾಲಿದ್ರೆ ಅಲ್ವೇ. ಹೌದು, ನಿನಗೆ ಎಂಟ್ರ ಮಕ್ಕಳವರ? ಪಾಪ, ಇದ್ರೆ ಇದನ್ನು ನೋಡಿ ಅವ್ರಿಗೆ ಎಷ್ಟು ಸಂಕಟ ಬಿಡಬಹುದು. ಹ್ಞೂ, ನಾನು ಹೋಗಿ ಹೇಳ್ತಲ್ಲ, ನೀನು ಓಡಿಸ್ತೀಯ? ಹೋಗಪ್ಪ. ಹಾಂ, ನಾನು ಹೋಗಿ ಹೇಳ್ತಳ್ತೀನಿ. ಹ್ಞೂ ಹ್ಞೂ, ತಳ್ಳು. ತನ್ನ ಪಾಪದ ಫಲವ ತಾನೇ ಭೋಗಿಸಬೇಕೋ? ಅನ್ಯರನು ಹೊಣೆಯೋದು ಏಕೆ ಭಾವಿಸಬೇಕೋ? ಚೊಕ್ಕಿನಲ್ಲಿ ಮೈ ಮರೆತು ಏಕೆ ಕ್ಷಣಿಸಬೇಕೋ? ಸಿಕ್ಕ ಫಲಗಳಿಗೆಲ್ಲ ಕೈ ಒಡ್ಡಲೇಬೇಕೋ? ಮೇದಿನಿಗೆ ಪತಿಯೆಂದು ಏಕೆ ಮೆರೆಯಬೇಕೋ? ವಿಧಿ ಲೀಲಗಳಿಗಲ್ಲ ತಲೆಬಾಗಲೇಬೇಕೋ? ತನ್ನ ಪಾಪದ ಫಲವ ತಾನೇ ಭೋಗಿಸಬೇಕೋ?
ಹೋಗಿರೋ ಪಾಪಿ ನಿನಗೆ ಕೈಕಾಲಂತೂ ಇಲ್ಲ, ನಾಲ್ಗೆ ಸೇರು ಹೋಯ್ತ. ಪಾಪ ಇದೊಂದು ಕರ್ಮ, ಇವನ್ನ ಗಾಣದಲ್ಲಿ ಹಾಕಿ ಅರಿಬೇಡ್ವಾ. ಹೇಳಿದ್ನಲ್ಲ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಸೂರ್ಯ ಚಂದ್ರ ನೋಡ್ತಾ ಇದ್ದಾನೆ, ಚಂದ್ರ ಅಂಗಾರಕ ನೋಡ್ತಾ ಇದ್ದಾನೆ, ಅಂಗಾರಕ ಬುಧನ್ ನೋಡ್ತಾ ಇದ್ದಾನೆ, ಅವನು ಇವನ್ ನೋಡ್ತಾ ಇದ್ದಾನೆ, ಇವನ್ ಅವನ್ ನೋಡ್ತಾ ಇದ್ದಾನೆ, ಇವರೆಲ್ಲರೂ ಸೇರಿ ಒಂದೇ ಸ್ಥಾನ ನೋಡ್ತಾ ಇದ್ದಾರೆ. ಎಲ್ಲ ನಿನ್ನ ನೀನೇನಯ್ಯ ನನ್ನ ಸ್ಥಾನ ನೋಡ್ತಾ ಇದ್ಯಾ? ಕಾಮಿನಿ ಕಡೆ ನೋಡು. ಮೂರು, ಮೂರರಲ್ಲಿ ಆರು ಹೋದ್ರೆ 36. ಕರ್ತೃ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಏನೇ ಆಗ್ಲಿ, ತಲೆ ಮೇಲೆ ತಲೆ ಬೀಳ್ಲಿ, ತಾಲಿ ಕತ್ತಿಗೆ ಬೀಳೋದು ಖಂಡಿತ. ಶುಕ್ರವಾರ, ಬರೋ ಶುಕ್ರವಾರ ರಾಹುಕಾಲ ಎಷ್ಟೊತ್ತಿಗೆ? ಅದ ರಾಹುಕಾಲ ಎಷ್ಟೊತ್ತಿಗೆ ನನಗೇನೋ ಗೊತ್ತು. ಬದುಕುಲ್ಲ ಬದುಕುಲ್ಲ. 10:30 ಮೇಲೆ, 16 ಒಳಗೆ ಕಟಕ ಲಗ್ನ. ಬಹು ಪ್ರಶಸ್ತವಾಗಿದೆ, ಪ್ರಶಸ್ತವಾಗಿದೆ. ಏನಪ್ಪ ನಿನ್ನ ಮನ್ಸಿಗೆ ಸಂತೋಷವಾಯ್ತೆ? ಕಾಂಗಿನಿ ನಿನ್ನೋಳ ಆಗ್ಲೇ. 8 ಉಳಿದಿರೋದು, ಏನ್ ಮಾಡೋಕ್ ಸಾಧ್ಯ? ನೀವು ಯಾವಾಗ ತಾನೆ ಏನ್ ಮಾಡಿರೋದು? ರಾಜಕುಮಾರಿ ಮಲಗಬಾರದೆ? ಮಲಗಿ ನಿದ್ರಿಸಲು ಮಾರ್ಗವಿಲ್ಲ. ಏತಕ್ಕಿಲ್ಲ, ಮನವುಳ್ಳೋಡುಂಟು ಮಾರ್ಗ. ನಿನ್ನ ವಿರಕ ವೇದನೆಯನ್ನು ಶಮನ ಮಾಡಿಕೊಂಡ್ರೆ ನಿದ್ರೆ ತಾನಾಗಿಯೇ ಬರುತ್ತದೆ. ಯಾವಾಗ್ಲೂ ನಿನ್ ಹುಡುಗಾಟವೆ. ಸ್ವಲ್ಪ ಹೊತ್ತು ಮಲಗಲು ಪ್ರಯತ್ನಿಸಿ ರಾಜಕುಮಾರಿ. ನನಗೆ ನಿದ್ರೆ ಬರೋದಿಲ್ಲ ಅಂದ್ರೆ? ದೀಪ ಆರಿಸಿ ಎಷ್ಟು ಹೊತ್ತಾಯ್ತು, ಇನ್ನು ನಿದ್ದೆ ಬರ್ಲಿಲ್ವಾ? ಕೂತೇ ಇದೆಯಾ? ಎಲ್ಲೆಲ್ಲೂ ಕತ್ಲೆ ಹಬ್ಬಿರೋದ್ರಿಂದ ನಿದ್ದೆ ಬರಲಿಲ್ಲ ಚೆನ್ನ. ಹಾಗಾದ್ರೆ ದೀಪ ಹಚ್ಚಿ ಇಲ್ಲ? ಈ ಎಣ್ಣೆ ದೀಪನ? ಅದನ್ನ ಹಚ್ಚಿದ್ರೆ ಮನಸ್ಸನ್ನು ಕತ್ತಲು ಹೋಗುತ್ತದೆಯೇ ಚೆನ್ನ? ದೇಹ ಅನ್ನೋ ಪ್ರಣತಿಲಿ ಭಕ್ತಿಯನ್ನು ಎಣ್ಣೆ ತುಂಬಿ ಜ್ಞಾನ ಅನ್ನೋ ದೀಪ ಹಚ್ಚಿದ್ರೆ ಆಗ ಭಯ, ಭೀತಿ, ಚಿಂತೆ ಎಲ್ಲ ನಾಶವಾಗಿ ಶಾಂತಿ ದೊರಕುತ್ತದೆ. ಈಶ್ವರ ಜ್ಯೋತಿಯ ಕರುಣೇಶೋ ಪರಮಾತ್ಮ ಜ್ಯೋತಿಯ ಕರುಣೇಶೋ ಪರಮಾತ್ಮ ಸೋತಿದೆ ಜಗದೊಳು ಎಲ್ಲಾತ್ಮ ಸೋತಿದೆ ಜಗದೊಳು ಎಲ್ಲಾತ್ಮ ಜ್ಯೋತಿಯ ಕಾದುರದಿ ನಿನ್ನನು ಕೂಗುವೆ ಜೀಯ ಕಾದುರದಿ ನಿನ್ನನು ಮಹಾರಾಯ ಜ್ಯೋತಿಯ ಕರುಣೇಶೋ ಪರಮಾತ್ಮ ಎಂದೆಂದಿಗೂ ನಿನ್ನಡಿದ ವರಯ ಅಂದದೆ ಭಜಿಸುವ
ಭಕ್ತಿಯ ಜ್ಯೋತಿ ನೊಂದ ಜೀವಕ್ಕೆ ಶಾಂತಿಯ ನೀಡಿ ಅಂಧಕಾರ ನೀಗುವ ಅಮಿತಾನಂದ ಜ್ಯೋತಿಯ ಚಿನ್ಮಯ ಕಾಂತಿ ಲೋಕವ ಬೆಳಗಲಿ ಚಿನ್ಮಯ ಕಾಂತಿ ಲೋಕವ ಬೆಳಗಲಿ ಚಿನ್ಮಯ ಕಾಂತಿ ಲೋಕವ ಬೆಳಗಲಿ ಚಿನ್ಮಯ ಅರಮನೆಗೆ ಹೋಗ್ತೀಯಾ? ಹೋಗ ಬಾ, ಹೋಗ ಬಾ. ಇವನು ಆ ಕಳ್ಳನೇ. ದೀಪಕ ರಾಗವನ್ನು ಹಾಡಿ ದೀಪಗಳನ್ನು ಹತ್ತಿಸುವ ಸಾಮರ್ಥ್ಯವು ಒಬ್ಬ ಕಳ್ಳನಲ್ಲಿ ಅಡಗಿತ್ತೆ. ಕೆಸರಿನಲ್ಲಿ ಕಮಲವು ಸಿಪ್ಪಿನಲ್ಲಿ ಮುತ್ತು ದೊರಕುವಂತೆ ಕಳ್ಳನಾದ ನಿನ್ನಲ್ಲಿ ಇಂಥ ಅಮೋಘವಾದ ವಿದ್ಯೆಯೇ? ಅಂದು ಆ ಸ್ಥಾನದಲ್ಲಿ ನನ್ನ ಆಜ್ಞೆಯನ್ನು ಮನ ಬಂದಂತೆ ಹೀಯಾಳಿಸಿ ಮಾತನಾಡಿದೆ. ಇಂದು ಹಾಡಿದ ನೆಪದಿಂದ ನನ್ನ ಮಗಳನ್ನು ಮರೆಸಿ ನನ್ನ ಸಿಂಹಾಸನವನ್ನೇರಲು ಬಂದಿರುವೆಯ? ನೀಚ, ನಿನ್ನ ತಲೆಯನ್ನು ಕತ್ತರಿಸುವುದು ದೋಷವಿಲ್ಲ. ಒಬ್ಬ ಕಳ್ಳನ ಮೇಲೆ ಇಷ್ಟೊಂದು ಪ್ರೇಮವೇ? ಇದು ನಿನ್ನ ವಿಧಿ? ಏಯ್, ಸೂರ್ಯೋದಯದೊಳಗೆ ಇವನ ತಲೆಯನ್ನು ಕತ್ತರಿಸಿ ಬಿಸಾಡಿ. ನನ್ನ ಬಾಳಿಗೆ ಬಳಸಿಡಲು ಬಡಿಯಿದೆ. ಸತಿಗೆ ಪತಿಯೇ ಪರದೈವ, ನೀವೇ ನನ್ನ ಪಾಲಿನ ದೇವರು. ಸ್ವಾಮಿ, ನೀವು ಅಂಗವಿಕಲರೆಂದು ನಾನು ವ್ಯಕ್ತಪಡುತ್ತೇನೆ. ಆದರೆ
ಆದ್ರೆ ಮಹಾಪುರುಷನ ಮಡದಿಯಾಗುವನಿಂದ ಗಾಳಿ ಗೋಪುರವನ್ನು ಕಟ್ಟುತ್ತಿದ್ದ ನಾನು ಒಬ್ಬ ಕಳ್ಳನ ಮಡದಿಯಾಗಿ ಬಾಳಬೇಕೆ? ನಾನು ಕಳ್ಳನಲ್ಲ ರಾಜಕುಮಾರಿ, ಕಳ್ಳನಲ್ಲ. ಮತಗಿದ್ದ ಹೆಂಗಸನ ಒಡವೆಗಳನ್ನು ಅಪಹರಿಸಿದ್ದು ಕಳ್ಳತನವಲ್ಲವೇ? ಅನ್ನ ಬಿಟ್ಟವರ ಮನೆ ಕಣ್ಣು ಬಿಡಬಹುದು. ಜಗತ್ತೆಲ್ಲವೂ ಕಳ್ಳನೆಂದು ಕೂಗಿ ಹೇಳುತ್ತಿದ್ದರು. ನಾನು ಕಳ್ಳನನ್ನು ಒಂದು ಸುಳ್ಳನ್ನೇ ಸತ್ಯವನ್ನಾಗಿ ಸ್ಥಿರಪಡಿಸಲು ಹೊರಟಿದ್ದೀರಾ ಸ್ವಾಮಿ? ಸ್ವಾಮಿ, ಒಂದೇ ಬಾರಿ, ಒಂದೇ ಒಂದು ಬಾರಿ ನಿಮ್ಮ ದುಷ್ಕೃತ್ಯಗಳನ್ನು ನೆನೆದು ಪಶ್ಚಾತ್ತಾಪದಿಂದ ದೇವರಲ್ಲಿ ಕ್ಷಮೆ ಬೇಡಿ. ನಿಲ್ಲಿಸು ರಾಜಕುಮಾರ್. ಕೊಡುತ್ತಿದ್ದ ನನ್ನನ್ನು ಇಲ್ಲಿಗೆ ಕರೆತಂದು ನೀನು ಇಷ್ಟೊಂದು ಅಪಮಾನ ಮಾಡುತ್ತಿದ್ದೀಯಾ? ಇದು ಎಂತಹ ಅನ್ಯಾಯ! ಸಾಕು ಸಾಕು. ಮನುಷ್ಯ ಬುದ್ಧಿಹೀನತೆಯಿಂದ ಬಾಳಲಾರದೆ ಹೋದರೆ ಗ್ರಹವನ್ನು ದೂಷಿಸುವುದೇ? ಬುದ್ಧಿಹೀನತೆಗೂ ಗ್ರಹದೋಷವೇ ಕಾರಣ ಮಹಾಪ್ರಭು. ಇದೇ ಶನಿಕಾಟ. ಶನಿ ಶನಿ ಶನಿ! ಹುಟ್ಟಿದೊಡನೆ ತಂದೆಗೆ ಕಷ್ಟವನ್ನು ಕೊಟ್ಟ ಆ ಶನಿಯನ್ನು ಇಷ್ಟು ಹೊಗಳುತ್ತಿರುವರಲ್ಲ, ಆ ಕುಂಟನಿಗೆ ಇಷ್ಟು ಮಹಿಮೆಯೇ? ಪ್ರಭು, ದುಡುಕಿ ನುಡಿಯಬಾರದು. ಅವನು ಮಹಾಕೋಪಿ. ಕೋಪಿ? ಅವನ ಕೋಪ ನನ್ನನ್ನೇನು ಮಾಡಬಲ್ಲದು? ಕೋಪಿಸಿಕೊಳ್ಳಬೇಡಿ ಮಹಾರಾಜ. ಇತ್ತೀಚೆಗೆ ನಿಮ್ಮ ಮನಃಶಾಂತಿಗೆ ಭಂಗ ಉಂಟಾಗಿದೆ. ರಾಜಗುರುಗಳು ಅದನ್ನೇ ಹೇಳಿದ್ರು. ಏನ್ ಹೇಳಿದ್ರು? ಇದೆಲ್ಲ ಶನಿದೋಷವೆಂದು. ಆತನ ಪ್ರೀತ್ಯರ್ಥವಾಗಿ ಶಾಂತಿ ಮಾಡಿಸಿದ್ರೆ ಎಲ್ಲವೂ ಸರಿ ಹೋಗುತ್ತೆ ಅಂತ. ಶನಿ ಶನಿ, ಎಲ್ಲಿ ಹೋದ್ರೂ ಶನಿ, ಅವನಲ್ಲ ಶನಿ, ನೀವುಗಳೇ ನನ್ನ ಭಾಗಕ್ಕೆ ಅಷ್ಟಮ ಶನಿ. ಶನಿದೇವ, ನನ್ನನ್ನು ಮನ್ನಿಸು. ಕಷ್ಟವನ್ನು ಸಹಿಸುವುದಕ್ಕೂ ಒಂದು ಎಲ್ಲೆಯುಂಟಲ್ಲವೇ? ಸನಾನಂದಂಬ ಅಭಿಮಾನ ದರ್ಪದಲ್ಲಿ ಪರಿಪರಿಯ ವಿಧದಲ್ಲಿ ಮೈ ಮರೆತು ಮತಿಗಟ್ಟು ವರ ಮಹಿಮಾ ನಿನ್ನಡಿಯ ಘನದಗಳ ನರಿಯದಲೆಯ ಜರಿದಿರುವ ಪಾಪಿಯಲೆ ಕ್ಷಮಿಸಿ ನೀ ಸಲಹುವುದೋ ಅರಸನಾನಂದಂಬ ಅಭಿಮಾನ ದರ್ಪದಲ್ಲಿ ವರ ಮಹಿಮಾ ನಿಲ್ಲಡಿಯ ಘನದಗಳ ನರಿಯದಲೆ ಜರಿದಿರುವ ಪಾಪಿಯನೇ ಕ್ಷಮಿಸಿ ನೀ ಸಲಹುವುದೋ ಚರಣಾರವಿಂದದಲ್ಲಿ ಮರೆ ಹೊಕ್ಕು ಬೇಡುವೆನೋ ದುರಿತಗಳ ಪರಿಹರಿಸೋ ರವಿಸುದಾ ಕಲಿಪುರುಷ ಕಾಕವಾಹನೇ ಚರಣಾರವಿಂದದಲ್ಲಿ ಮರೆ ಹೊಕ್ಕು ಬೇಡುವೆನೋ ದುರಿತಗಳ ಪರಿಹರಿಸೋ ಪರಮ ಕರುಣಾ ಸಿಂಧು ನಾ ಶರಣು ಶರಣಂಬೇ ಪರಮ ಕರುಣಾ ಸಿಂಧು ಪರಮ ಕರುಣಾ ಸಿಂಧು ಪರಮ ಕರುಣಾ ಸಿಂಧು. Thank you.
ನೀವು ಯಾರು ಇಲ್ಲಿ ಹೇಗೆ ಬಂದಿರಿ ಕಳ್ಳತನದ ಅಪವಾದಕ್ಕೆ ಗುರಿಯಾಗಿದ್ದವನು ಕೆಳವನಾಗಿ ರಾತ್ರಿ ಇಲ್ಲಿ ಬಿದ್ದಿದ್ದವನು ನಾನೇ ಈ ಕೈಕಾಲುಗಳು ಯಾರು ತೆಗೆದುಕೊಂಡಿದ್ದರೂ ಅವರೇ ಕೊಟ್ಟು ಬಿಟ್ಟರು ನನಗೇನು ಅರ್ಥ ಆಗಲಿಲ್ಲವೇ ನಂದಯ್ಯನ ಮನೆಗೆ ಹೋದರೆ ಎಲ್ಲವೂ ವಿಶದವಾಗಿ ತಿಳಿಯುತ್ತದೆ ಬನ್ನಿ ಹೋಗೋಣ ಎಲ್ಲರೂ ಕಾಯ್ಕೊಂಡಿದ್ದಾರೆ ಬೇರೆ ಆರಂಭಿಸಿ ಬರ್ತೀಯ ಅಮ್ಮ ಅಮ್ಮ ಬೇಗ ಬಿಡಮ್ಮ ಎಲ್ಲರೂ ಕಾಯ್ಕೊಂಡಿದ್ದಾರೆ ಬಾಬಾ ಬೇಗ ಬೇಡದೆ ಅಲ್ರಿ ಮೇಲಕ್ಕೆ ಹೋಗಿ ಎಷ್ಟೊತ್ತಾಯ್ತು ಇನ್ನೂ ಬರ್ಲಿಲ್ವಲ್ಲ ಬೇರೆ ಅಳಿ ಆಗಿದ್ರೆ ಎಷ್ಟು ಅವಮರ್ಯಾದೆ ಆಗ್ತಾಯ್ತು ಮನೆ ಅಳಿ ಅಂತ ಹೇಳ್ಬಿಟ್ಟು ಉದಾಸೀನ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತ ಕಾಣುತ್ತೆ ಓಹೋ ಕತ್ತಿಗೆ ತಾಳಿ ಬೆಳ್ಳಿ ಅವಳು ಸರಿಯಾಗಿ ತೋರಿಸ್ತೀನಿ ಅಯ್ಯಾ ಏನ್ ನೋಡ್ತಾ ಕೂತಿದ್ಯೆ ಹೋಗಿ ಬೇಗ ಕರ್ಕೊಂಡ್ ಹೋಗೆ ಕಾಮಿನಿ 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 ಬಾಗಲ್ ತೆಗಿಯಮ್ಮ ಇಷ್ಟು ಏನ್ ಮಾಡ್ತಿದ್ದಾಳೆ ಎಷ್ಟು ಕರೆದ್ರು ಮಾತಾಡೋದೇ ಇಲ್ಲ ಮಹಾರಾಜರು ಹೋಗ ಮಹಾರಾಜರಂತೆ ಗಿರಾಜರು ಹೆಣ್ಣಿಂದ ಸಾಯ್ತಾ ಕೂತಿದ್ದೀನಿ ಮಹಾರಾಜರಂತೆ ಮಹಾರಾಜರು ನನ್ ಕಂದ ಕಾಮಿನಿ ಅಮ್ಮ ಮಗಳೇ ಎಂತ ಕೆಲಸ ಮಾಡಿಬಿಟ್ಟೆ ಅಮ್ಮ ಮಹಾರಾಯತಿ ನೀನ್ ಮದುವೆ ಆಗದಿದ್ರೆ ಬೇಡ ಜೀವ ಸಹಿತ ಇದ್ರೆ ಸಾಕು ಕಾಮಿನಿ 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 ಒಡವೆಗಳನ್ನು ನುಂಗಿದ ಹಂಸ ಇದೆ ಶನಿ ರಾಯ ಅಪರಾಧಿ ನಾನಂಬ ಕಟುಂಡಿಗೆ ಗುರಿಯಾದೆ ಅಪರಾಧಿ ನಾನಂಬ ಕಟುಂಡಿಗೆ ಗುರಿಯಾದೆ ಅಪವಾದ ಏಕೆಂದು ನೀನಲ್ಲ ತಿಳಿದಿರುವೆ ಅಪವಾದ ಏಕೆಂದು ನೀನಲ್ಲ ತಿಳಿದಿರುವೆ ತಪನ ಸುತ ನಿನಗಿ ಗಯ ತಪನ ಸುತ ನಿನಗೀಗ ದಯವು ಬಾರದ ಸ್ವಾಮಿ ದಯವು ಬಾರದ ಸ್ವಾಮಿ ತಪನ ಸುತ ದಯವು ಬಾರದೆ ನಿನಗೆ
ಸ್ವಾಮಿ ಸ್ವಾಮಿ ಕುಪಿತನಾಗದೆ ನಿಜವೇ ಈ ತಾರೋ ದಯವಂತ ಆಹಾ ನೀನು ಸತ್ಯಸಂಧ ಮಹಾನುಭಾವ ನಮ್ಮ ಮಹಾಪ್ರಾಣ ಚೂಸ್ಬೇಕು ನೀವು ಹಿರಿಯರು ಹೀಗೆಲ್ಲ ಮಾಡಬಾರ್ದು ಹಸೆ ಮನೆ ಬಿಟ್ಟು ಬಂದಿಯಲ್ಲೋ ಹನುಮಂತರಾಯ ಎಲ್ಲ ಅಮಂಗ ಮಾಡಿದೆಯಲ್ಲಪ್ಪ ಕಲಸು ಮೇಲೋದು ಆಯ್ತಲ್ಲೋ ಮದುವೆ ಹೆಣ್ಣಲ್ಲಿ ವಿಕ್ರಮ ಮಹಾರಾಜ ಮಿತ್ರ ಆನಂದ ವಿಕ್ರಮ ಉಜ್ಜಯಿನಿ ಮಹಾರಾಜ ಮಹಾರಾಜರು ಮಹಾರಾಜ ಇಷ್ಟು ದಿವಸ ಎಲ್ಲಿ ಹೋಗಿದ್ದೀಯಪ್ಪ ಈಗ ನನ್ನ ಶ್ರಮ ಸಾರ್ಥಕವಾಯ್ತು ಮಹಾರಾಜ ವಿಕ್ರಮ ಪ್ರಭಾಕರ ಪ್ರಭಾಕರ ಮಹಾರಾಜ ವಿಕ್ರಮ ವಿಕ್ರಮ ಪ್ರಭಾಕರ ಮಹಾರಾಜ ಮಹಾರಾಜ ಪ್ರಭಾಕರ ವಿಕ್ರಮ ವಿಕ್ರಮ ಪ್ರಭಾಕರ ಮಹಾರಾಜ ಅಯ್ಯೋ ಕೈಕಾಲು ಹೋಯ್ತು ಕೈಕಾಲು ಬಂತು ಹಾರ ಹೋಯ್ತು ಹಾರು ಬಂತು ಪ್ರಾಣ ಹೋಯ್ತು ಹಿಂದಕ್ಕೆ ಬಂತು ಭಲೇ ಭಲೇ ಇದು ಹೊಸನಾಟಿಕೆ ಆಗೋಯ್ತಲ್ಲ ಅಯ್ಯಯ್ಯೋ ನಾನು ಒಂದು ಅಚ್ಚರಿ ಆಗೋಲ್ಲ ಬಂಗಾರಿ ನೀನಿಲ್ಲದೆ ಇದ್ರೆ ಈ ಪ್ರಭಾಕರ ಎಂದೋ ಅಸ್ತನಾಗ್ತಾ ಇದ್ದ ನಿನ್ನ ಉಪಕಾರವನ್ನು ನಾನು ಎಂದಿಗೂ ಮರೆಯೋದಿಲ್ಲ ಇನ್ಮೇಲೆ ನೀನು ಯಾವಾಗಲೂ ನನ್ನ ಜೊತೆನಲ್ಲೇ ಇರಬೇಕು ನನ್ನ ತಪ್ಪನ್ನು ಮನ್ನಿಸಿ ಯಾರ ತಪ್ಪು ಇಲ್ಲ ಎಲ್ಲ ದೈವ ಸಂಕಲ್ಪ ಇದೂ ದೈವ ಸಂಕಲ್ಪವೇ ಸ್ವೀಕರಿಸಿಕೊಳ್ಳಬೇಕು ಅಯ್ಯೋ ನನ್ನ ಯಾಕೆ ನೋಡ್ತಿ ಮಹಾರಾಯ ಖಂಡಿತ ಮದುವೆ ಆಗೋಲ್ಲ ಮತ್ತೆ ಪ್ರಾಣಗಿಣ ಬಿಟ್ಟಾಳು ಕಾವಿರಿ ನೋಡಿದ್ರ ಪ್ರಭು ಆ ಕುಮ್ಮಿ ನಿಮ್ಗೆ ಎಷ್ಟು ಅಪಮಾನ ಮಾಡಿದ ಈ ಚಿಕ್ಕ ವಯಸ್ಸಿಗೆ ಅವನಿಗೆಷ್ಟು ಶೌರ್ಯ ಅವನ್ನ ಮೊದಲು ತೀರಿಸಬೇಕು ಬಲೆ ಸರಿಯಾಗಿ ಹೇಳಿದೆ ಅವನ್ನು ಮುಗಿಸಿದ್ರೆ ನೀವೇ ರಾಜ ನಾನು ಮಂತ್ರಿ ಪ್ರಭು ಪ್ರಭು ನನ್ನಲ್ಲ ನನ್ನಲ್ಲ ಆ ವೀರಸಿಂಹನ ಸ್ವಾಮಿ ಬುದ್ಧಿಹೀನತೆಯಿಂದ ನಿಮ್ಮನ್ನು ನಿಷ್ಠುರ ಮಾಡಿದೆ ನಾನು ಏನೂ ಅರಿಯದವಳು ನನ್ನನ್ನು ಕ್ಷಮಿಸಿ ನಿಮ್ಮ ತಪ್ಪೇನೂ ಇಲ್ಲ ಪದ್ಮಿನಿ ಬಾ ಮಹಾರಾಜ ಮಹಾರಾಜ ಏನ್ ಬರ್ತಾ ಇದ್ದೀಯಪ್ಪ ಕಣ್ಣು ಮುಚ್ಕೊಂಡೋ ಇದ್ದೀನಿ ಒಳಗ್ ಬರ್ಬಹುದ ಬಾ ಆನಂದ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಅಲ್ಲಯ್ಯ ಹೊಸ ನೀರು ಬಂದು ಹಳೆ ನೀರನ್ನು ಕೊಚ್ಕೊಂಡು ಹೋಯ್ತು ಅಂತ ಪದ್ಮಿನಿ ಕಾಮಿನಿ ಕಾಮನ ಅರಗಿಣಿ ಅಂತ ಇವ್ರನ್ನೆಲ್ಲ ಮದುವೆ ಮಾಡಿಕೊಂಡು ಆನಂದದಲ್ಲಿ ಲೋಲಾಪ್ತಿಯಲ್ಲಿ ಮುಳುಗಿಬಿಟ್ಟಿದ್ಯಲ್ಲ ಊರ್ ಕಡೆ ಸ್ಮರಣೆ ಏನಾದರೂ ನಿನಗಿದೆಯೇನಯ್ಯ ಅಯ್ಯೋ ಪಾಪ ಮಹಾರಾಣಿ ರಾಜಕುಮಾರ ನಿನ್ನ ಕಾಣದೆ ಎಷ್ಟು ಹಂಬಲಿಸ್ತಾ ಇದ್ದಾರೆ ಮೊದಲು
ಮಾಯದ ಕುದುರೆನ ಬರ್ಮಾಡಿ ಅಲ್ಲಿಗೆ ಹೋಗಿ ಅವ್ರನ್ನ ಸಂತೈಸು. ನಾನು ಪದ್ಮಿನಿ ಕಾಮಿನಿ. ಇನ್ಯಾರಾದ್ರೂ ಇದಾರೇನಪ್ಪ? ಸುಮ್ಮನೆ ಇರು ಆನಂದ, ರಾಜ್ಕುಮಾರಿ ಇದ್ರಲ್ಲಿ ಹೀಗೆಲ್ಲ ಮಾತನಾಡಬಾರ್ದು. ಸರಿ, ನಾನು ಇವ್ರನ್ನೆಲ್ಲ ಕರ್ಕೊಂಡು ನಿಧಾನವಾಗಿ ಬರ್ತೀನಿ, ನೀನು ಮೊದಲು ಹೊರಡು. ಇನ್ನೊಂದು ವಿಚಾರ, ರಾಜಗುರುಗಳು ನನ್ನೇನಂದ್ರು ಗೊತ್ತೇನಪ್ಪ? ನೀನೇ ಶನಿ ಅಂತ ನನಗಂದ್ರಪ್ಪ, ಆದ್ರಿಂದ ಮೊದಲು ಹೋಗಿ ಅವ್ರನ್ನ ವಿಚಾರಿಸು. ಬರ್ದಪ್ಪ ಹೇಳು. ಹ್ಞೂ, ಈಗ ಎಲ್ಲಿಗೆ ಹೋಗುವೆ? ಇನ್ನೂ ಬದುಕಿದ್ದೀಯಾ?
ಪ್ರಭು